ನಮಸ್ಕಾರ ವೀಕ್ಷಕರೇ, ಸೌಂದರ್ಯ ಲಹರಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ದೀಪ್ತಿ. ವೀಕ್ಷಕರೇ, ಮನುಷ್ಯ ಅಂತ ಹೇಳಿದ ಮೇಲೆ ಕಾಯಿಲೆಗಳು ಸರ್ವೇ ಸಾಮಾನ್ಯ, ಅದರಲ್ಲೂ ಆರೋಗ್ಯದ ಸಮಸ್ಯೆಗಳು ಮನುಷ್ಯನನ್ನು ಕಾಡೇ ಕಾಡುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ. ಅಂದರೆ ಅದು ಇಂಥದೇ ಕಾಯಿಲೆಗಳು ಅಂತ ಹೇಳೋಕ್ಕಾಗಲ್ಲ, ಅದರಲ್ಲಿ ಅನೇಕ ರೀತಿಯ ತೊಂದರೆಗಳು, ಸಂಧಿವಾತ ಆಗಿರ್ಬೋದು, ಕೂದಲು ಉದುರುವಿಕೆಯ ಸಮಸ್ಯೆ ಆಗಿರ್ಬೋದು, ಹೊಟ್ಟೆ ನೋವು, ಹೀಗೆ ಅನೇಕ ಅನೇಕ ರೀತಿ. ಒಂದು ಜ್ವರ ಅಂತ ತಗೊಳ್ಳುವಾಗಲೂ ಕೂಡ ಅದರಲ್ಲಿ ಬೇರೆ ಬೇರೆ ರೀತಿಯಾದಂಥ ಜ್ವರಗಳು ಕಾಡುತ್ತೆ. ಸೊ ಹಂಗಾಗಿ ಮನುಷ್ಯ ಅಂತ ಹೇಳಿದ ಮೇಲೆ ಕಾಯಿಲೆಗಳು ಸರ್ವೇ ಸಾಮಾನ್ಯ, ಅದಕ್ಕೆ ಹೆದರುವಂಥದ್ದು ಏನಿಲ್ಲ. ಅದಕ್ಕೆ ಹಿಂದಿನವರು ಹೇಳಿದ್ದಾರೆ, ಆರೋಗ್ಯವೇ ಭಾಗ್ಯ ಅಂತ. ಇತ್ತೀಚಿನ ಒತ್ತಡದ ಬದುಕಿನಿಂದಾಗಿ ಮನುಷ್ಯ ತನ್ನ ಆರೋಗ್ಯದ ಕಡೆ ಗಮನ ಕೊಡೋದು ತುಂಬ ಕಮ್ಮಿ ಆಗಿದೆ. ಆದರೂ ಈ ನಿಟ್ಟಿನಲ್ಲಿ ನಾವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ನಮ್ಮ ಮೂಲ ಏನು, ನಾವೇನೇ ಅರ್ನ್ ಮಾಡಿದರೂ ಕೂಡ ನಮ್ಮ ಆರೋಗ್ಯದಷ್ಟು ಬೆಲೆ ಬಾಳುವಂತಹ ವಸ್ತು ಇನ್ನೊಂದು ಇಲ್ಲ ಅಂತಲೇ ಹೇಳ್ಬೋದು. ಎನಿವೇ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕ ನಾವು ಕೆಲವೊಂದು ಸೌಂದರ್ಯ ಲಹರಿ ಅಂತ ಅಂದರೆ ನಮ್ಮ ಆರೋಗ್ಯದ ಸೌಂದರ್ಯವನ್ನು ಯಾವ ರೀತಿ ಕಾಪಾಡಿಕೊಳ್ಬೋದು, ಈ ವಿಚಾರದ ಕುರಿತಾಗಿ ಕೆಲವೊಂದು ಟಿಪ್ಸ್ ಅಥವಾ ಕೆಲವೊಂದು ಮಾಹಿತಿಗಳನ್ನು ಈ ಕಾರ್ಯಕ್ರಮದ ಮೂಲಕ ನಾವು ತಿಳಿಸ್ಕೊಳ್ಳಿಕ್ಕಿದ್ದೇವೆ. ಎಸ್ ವೀಕ್ಷಕರೇ, ನಾನು ಆವಾಗಲೇ ಹೇಳಿದೆ, ಒಂದು ಸಮಸ್ಯೆ ಅಂತ, ಆರೋಗ್ಯದ ಸಮಸ್ಯೆ ಅಂತ ಬಂದಾಗ ಒಂದು ಕೂದಲು ಉದುರುವಿಕೆಯ ಸಮಸ್ಯೆ ಅಂತ ಹೇಳ್ಬೋದು, ಅಥವಾ ಫಿಸಿಯೋಥೆರಪಿ. ಯಾಕೆಂದರೆ ಇತ್ತೀಚಿನ ದಿವಸಗಳಲ್ಲಿ ಬ್ಯಾಕ್ ಪೇನ್ ಅಥವಾ ಲೋ ಬ್ಯಾಕ್ ಪೇನ್ ಈ ಥರ ಬೇರೆ ಬೇರೆ ನಾನಾ ರೀತಿಯಲ್ಲಿ ಮನುಷ್ಯನಿಗೆ ಕಾಡೆ ಕಾಡುತ್ತೆ ಸಮಸ್ಯೆಗಳು. ಹಾಗಾದರೆ ಇದಕ್ಕೆ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬೋದು? ಎಸ್, ಈ ಕೂದಲು ಉದುರುವಿಕೆ ಸಮಸ್ಯೆಗಳನ್ನು ಯಾವ ರೀತಿ ನಾವು ತಡೆಗಟ್ಟಬಹುದು, ಇದು ಏನಕ್ಕೆ ಆಗತ್ತೆ, ಈ ವಿಚಾರದ ಕುರಿತಾಗಿ ನಿಮಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಡಾಕ್ಟರ್ ಲೀಮಾ ಅವರು. ಅದೇ ರೀತಿ ಫಿಸಿಯೋಥೆರಪಿ ಅಥವಾ ಬ್ಯಾಕ್ ಪೇನ್ ಆಗಿರ್ಬೋದು, ಲೋ ಬ್ಯಾಕ್ ಪೇನ್, ಇದು ಏನಕ್ಕೆ ಆಗತ್ತೆ, ಈ ಕುರಿತಾಗಿ ನಿಮಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಡಾಕ್ಟರ್ ಸಂಜ್ಯೋತಿ. ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮ ದೂರವಾಣಿ ಸಂಖ್ಯೆ ಈಗಾಗಲೇ ನಿಮ್ಮ ಟಿವಿ ಪರದೆ ಮೇಲೆ ಬೀಳ್ತಾ ಇದೆ, ದಯವಿಟ್ಟು ಅದನ್ನು ಗಮನಿಸಿ ಅದಕ್ಕೆ ನೇರವಾಗಿ ಕರೆ ಮಾಡಿ. ನಿಮ್ಮಲ್ಲಿರುವಂಥ ಆರೋಗ್ಯದ ಸಮಸ್ಯೆ ಅಥವಾ ಈ ಕುರಿತಾಗಿ ನಿಮಗೆ ಮಾಹಿತಿ ಬೇಕು ಅಂತಿದ್ದರೆ ನೀವು ನೇರವಾಗಿ ನಮ್ಮನ್ನು ಸಂಪರ್ಕಿಸ್ಬೋದು. ಆದರೆ ಇನ್ನು ಕಾರ್ಯಕ್ರಮ ಶುರು ಮಾಡೋಣಲ್ಲ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ನಿಮಗೆ ಕೇಳ್ತೇನೆ, ಯಾಕಂದರೆ ಇತ್ತೀಚಿನ ದಿವಸಗಳಲ್ಲಿ ಈ ಕೂದಲು ಉದುರುವಿಕೆಯ ಸಮಸ್ಯೆ ಅನ್ನುವಂಥದ್ದು ಹೆಚ್ಚಿನವರಲ್ಲಿ ಕಾಣುವಂಥದ್ದು, ಗಂಡಸರಲ್ಲಾಗಿರ್ಬೋದು ಹೆಂಗಸರಲ್ಲಾಗಿರ್ಬೋದು. ಅದೂ ಅಲ್ಲದೆ ಇತ್ತೀಚಿನ ದಿವಸಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಟೀನೇಜ್ ಅಂದರೆ 18 ವರ್ಷಕ್ಕೇ ಅವರಿಗೆ ಬೋಳ್ತಲೆ ಅಥವಾ ಕೂದಲು ಉದುರುವಿಕೆ ಸಮಸ್ಯೆ ಉಂಟಾಗುತ್ತೆ. ಏನಿದು ಈ ಕುರಿತಾಗಿ ಹೇಳ್ಬೋದಾ? ಕೂದಲು ಉದುರುವಿಕೆ ಬಂದು ಈ ತುಂಬ ಕಾಮನ್ ಆಗಿದೆ. ಅಂದರೆ ಇವಾಗ ಎಲ್ಲರ ಏಜಲ್ಲಿ ಮೇ ಬಿ ಲೈಕ್ 18-16 ಅವ್ರಿಗೆ ತುಂಬ ಕೂದಲು ಉದುರುವಿಕೆ ಶುರುವಾಗುತ್ತೆ. ಇದಕ್ಕೆ ಮೇನ್ ಕಾರಣ ಅಂದರೆ ನೀವು ಹೇಳ್ಬೋದು ಅವರ ಲೈಫ್ ಸ್ಟೈಲ್. ಈ ನಂತರ ಲೈಫ್ ಸ್ಟೈಲ್ ತುಂಬ ಫಾಸ್ಟ್ ಇರೋದ್ರಿಂದ ಸರಿಯಾಗಿ ಟೈಮಲ್ಲಿ ಬ್ರೇಕ್ಫಾಸ್ಟ್, ಸರಿಯಾದ ಟೈಮಲ್ಲಿ ಲಂಚ್ ಮತ್ತು ಡಿನ್ನರ್ ಇದೆಲ್ಲ ಕರೆಕ್ಟಾಗಿ ಇಲ್ಲದಿರೋ ಕಾರಣಕ್ಕೆ ಒಂದು ಕೂದಲು ಉದುರುವಿಕೆ ಜಾಸ್ತಿ ಆಗುತ್ತೆ. ಆ ನಂತರ ನಾವು ಹೆಂಗೆ ನಮ್ಮ ಕೂದಲನ್ನು ಪ್ರೊಟೆಕ್ಟ್ ಮಾಡೋದು ಅಂದರೆ ನೀವು ಕರೆಕ್ಟಾಗಿ ಶ್ಯಾಂಪೂನ ಚೂಸ್ ಮಾಡೋದು, ಕರೆಕ್ಟಾಗಿ ಕಲರಿಂಗ್ನ ಅವಾಯ್ಡ್ ಮಾಡೋದು, ಸ್ಟ್ರೇಟ್ನಿಂಗ್ನ ಅವಾಯ್ಡ್ ಮಾಡೋದು, ಇದೆಲ್ಲ ಮಾಡುವಾಗ ನಿಮಗೆ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಬಟ್ ಇನ್ ಕೇಸ್ ನೀವು ಇದೆಲ್ಲ ಮಾಡುವಾಗ ನಿಮ್ಮ ಕೂದಲು ಬಂದು ಸ್ಲೋಲಿ ಬೈ ಸ್ಲೋಲಿ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಸೊ ಮೇನ್ ಪರ್ಪಸ್ ಅಂದರೆ ಇದಕ್ಕೆ ಅಂದರೆ ನಮ್ಮ ಸೇವನೆಗೆ, ಊಟ ಸೇವನೆಗೆ. ಇವಾಗ ಲೈಫ್ ಸ್ಟೈಲ್ ತುಂಬ ಫಾಸ್ಟ್ ಇರೋದ್ರಿಂದ ಕೆಲವೊಬ್ಬರು ಊಟವನ್ನು ಸರಿಯಾಗಿ ಸೇವನೆಗೆ ಮಾಡೋದಿಲ್ಲ. ಲೈಟಾಗಿ ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದು ಹೆವಿಯಾಗಿ ಇರೋದಿಲ್ಲ, ಲೈಟಾಗಿ ಜಸ್ಟ್ ಒಂದು ಬಿಸ್ಕೆಟ್ ಅಷ್ಟು ಈ ಥರ ತಿಂದು ಹೋಗೋದ್ರಿಂದ ಏನಾಗುತ್ತೆ ಅಂದರೆ ಎನಫ್ ಆಫ್ ಪೌಷ್ಟಿಕಾಂಶ ಮೈಯಲ್ಲಿ ಇರೋದಕ್ಕೆ ಚಾನ್ಸಸ್ ಇರೋದಿಲ್ಲ. ಯಾಕಂದರೆ ಅವರು ಎಷ್ಟಕ್ಕೆಷ್ಟು ಹಾರ್ಡ್ ವರ್ಕ್ ಮಾಡ್ತಾರೋ ಅಷ್ಟಕ್ಕಷ್ಟು ಸಹ ಅವರ ಊಟ ಸೇವನೆಗೆ ಸಹ ಈಕ್ವಲ್ ಆಗಿರಬೇಕು. ಇವಾಗ ಮೋರ್ ವರ್ಕ್ ಆಗಿದೆ, ಲೆಸ್ ಫುಡ್ ಆಗಿದೆ. ಸೊ ಅದಕ್ಕೆ ಇಟ್ ಇಸ್ ನಾಟ್ ಓನ್ಲಿ ಹೇರ್ ಅಂತ ಇಲ್ಲ, ಇದು ಬಂದು ನಿಮ್ಮ ಶರೀರ ಕೂಡ ಒಳ್ಳೆಯದಲ್ಲ. ಸ್ಲೋ ಬೈ ಸ್ಲೋ ನಿಮ್ಮ ಹ್ಯೂಮೋಗ್ಲೋಬಿನ್ಸ್ ಇದೆಲ್ಲ ಲೆಸ್ ಆಗುವಾಗ ನಿಮ್ಮ ಕೂದಲು ಉದುರಬೇಕೆ, ಆಮೇಲೆ ಸ್ಕಿನ್ ಡ್ಯಾಮೇಜ್, ಸ್ಲೋ ಬೈ ಸ್ಲೋ ನಿಮ್ಮ ವೇಟ್ ಲೂಸ್ ಆಗೋದು, ಈ ಥರ ಪ್ರಾಬ್ಲಮ್ಸ್ಗಳನ್ನು ನೀವು ಫೇಸ್ ಮಾಡೋಕ್ಕಾಗುತ್ತೆ. ಮೇನ್ ಸೊಲ್ಯೂಷನ್ ಏನಿದೆ ಅಂತ ಹೇಳ್ತೀರಾ ಮ್ಯಾಮ್ ಅದಕ್ಕೆ? ಸಿ, ಮೇನ್ ಸೊಲ್ಯೂಷನ್ ಅಂದರೆ ಫಸ್ಟ್ ನಿಮ್ಮ ಲೈಫ್ ಸ್ಟೈಲನ್ನು ನೀವು ಕರೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಮೀನಿಂಗ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಆಮೇಲೆ ಲಂಚು, ಆಮೇಲೆ ಡಿನ್ನರ್. ಇವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಹೇಳುವಾಗ ನೀವು ಜಸ್ಟ್ ಏನು ಸಿಗುತ್ತೋ ಅದನ್ನು ತಿಂದು ಹೋಗೋದಲ್ಲ. ರೈಟ್ ಫುಡ್ ಅಂದರೆ ಲಾಟ್ಸ್ ಆಫ್ ವೆಜಿಟೇಬಲ್ಸ್, ಲಾಟ್ಸ್ ಆಫ್ ಫ್ರೂಟು, ಆಮೇಲೆ ನೀರು ಸೇವನೆಗೆ ತುಂಬ, ಇದೆಲ್ಲ ಮಾಡುವಾಗ ಮಾತ್ರನೇ ನಿಮಗೆ ಕೂದಲು ಉದುರುವುದು. ಆನಂತರ ಸ್ಕಿನ್ ಯಾವ ಒಂದು ರಿಲೇಟೆಡ್ ಟು
ಬಾಡಿ ಯಾವುದೊಂದಾದ್ರೂ ಇದೆಲ್ಲ ಮಾಡುವಾಗ ಮಾತ್ರ ನಿಮಗೆ ತಡೆಗಟ್ಟಕ್ಕಾಗುತ್ತೆ. ಸೊ ಇನ್ ಕೇಸ್ ಇದನ್ನು ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಲಾಸ್ಟ್ ಸ್ಟೇಜ್ ಬರುವಾಗ ಸೊ ನಿಮ್ಮ ಮೆಡಿಸಿನ್ ಬಂದು ನಿಮ್ಮ ಬಾಡಿಯಲ್ಲೇ ಇದೆ. ನೀವು ಹೊರಗೆ ಹೋಗಿ ಟ್ಯಾಬ್ಲೆಟ್ಸ್ ತಿನ್ನೋದು ಇದೆಲ್ಲ ಬೇಕಾಗಿರಲ್ಲ ನಿಮಗೆ, ನಿಮ್ಮ ಬಾಡಿಯಲ್ಲೇ ಆ ಮೆಡಿಸಿನ್ಸ್ ಇರೋದು. ಅದನ್ನು ಪಿ ಆರ್ ಪಿ ಅಂತ ಕರೀತಾರೆ. ಪಿ ಆರ್ ಪಿ ಬಂದು ಜಸ್ಟ್ ಹೇರಿಗೆ ಅಂತ ಇಲ್ಲ, ಎಂಟೈರ್ ಬಾಡಿಗೆ ಸಹ ಅದು ಯೂಸ್ಫುಲ್ ಆಗುತ್ತೆ. ಇವಾಗ ಕೆಲವೊಬ್ಬರಿಗೆ ಹೇರ್ ಬಂದು ತುಂಬ ಫಾಲ್ ಆಗಿರುತ್ತೆ, ಅವರು ಹೆನ್ನ ಹಾಕೋದು, ಆಮೇಲೆ ಕಲರಿಂಗ್ ಮಾಡೋದು, ಆಮೇಲೆ ಹೈ ಕೆಮಿಕಲ್ಸ್ ಇರೋ ಶ್ಯಾಂಪೂಸನ್ನು ಯೂಸ್ ಮಾಡೋದು, ಇದೆಲ್ಲ ಮಾಡುವಾಗ ನಿಮಗೆ ಕೂದಲು ಉದುರುವಿಕೆ ಬಂದು ಟೂ ಟೈಪ್ಸ್ ಇದೆ. ಇದರಲ್ಲಿ ಬೇರಿಂದ ಕಿತ್ತು ಬರೋದು, ಆಮೇಲೆ ಇಂದ ಮಿಡಲ್ ಮಿಡಲಲ್ಲಿ ಬ್ರೇಕ್ ಆಗಿ ಬರೋದು. ಸೊ ಅದು ನೀವು ನೋಡಿ ಅದಕ್ಕೆ ತಕ್ಕಂಗೆ ನೀವು ಪಿ ಆರ್ ಪಿ ಹೆಂಗೆ ಸೆಷನ್ ವೈಸ್ ತೊಗೋಬೇಕೋ ಹಂಗೆ ಸೆಷನ್ ವೈಸ್ ತೊಗೊಂಡ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಹೇರ್ ಫಾಲ್ ಬಂದು ಕಡಿಮೆ ಆಗುತ್ತೆ. ಎಸ್ ಮ್ಯಾಮ್, ಈಗ ಇನ್ನೊಂದು ನಾವು ಸಾಮಾನ್ಯವಾಗಿ ಕಾಣುವಂಥ ಸಮಸ್ಯೆಗೆ ಜನರಲ್ಲಿ ಕಾಣುವಂಥದ್ದು ಬ್ಯಾಕ್ ಪೇನ್ ಎಲ್ಲರಿಗೂ ಹೆಚ್ಚಾಗಿ ಕಾಣ್ತದೆ, ಅದರಲ್ಲೂ ಲೋ ಬ್ಯಾಕ್ ಪೇನ್ ಅಂತೂ ತುಂಬಾ ಇದೆ. ಅದು ಹೆಂಗಸರಲ್ಲೂ ಕಾಡುತ್ತೆ ಗಂಡಸರಲ್ಲೂ ಕಾಡುತ್ತೆ. ಏನು ಮ್ಯಾಮ್ ಇದು ಲೋ ಬ್ಯಾಕ್ ಪೇನ್ ಅಂತ ಹೇಳಿದ್ರೆ ಏನು? ಫಸ್ಟ್ ಆಫ್ ಆಲ್ ಲೋ ಬ್ಯಾಕ್ ಪೇನ್ ಅಂದರೆ ಆ ಹೆಸರೇ ಹೇಳುತ್ತೆ, ಲೋ ಬ್ಯಾಕ್ ಅಂದರೆ ನಿಮ್ಮ ಬೆನ್ನು ಮೂಳೆಯ ಎಂಡ್ ಭಾಗದಲ್ಲಿ ನೋವು ಕಾಣಿಸ್ಕೊಳ್ಳೋದು. ಇದು ಮೇನ್ಲಿ ಖಾಲಿ ಮಸಲ್ಸ್ ರಿಲೇಟೆಡ್ ಅಲ್ಲ, ಮಾಂಸ ಮೂಳೆ ಆಸ್ ವೆಲ್ ಆಸ್ ಲಿಗಮೆಂಟ್ಸ್. ಲಿಗಮೆಂಟ್ಸ್ ಅಂದರೆ ನಿಮ್ಮ ಎರಡು ಬೋನ್ಗಳನ್ನು ಒಟ್ಟಿಗಿಟ್ಕೊಳ್ಳುವ ಒಂದು ಮೆಟೀರಿಯಲ್. ಸೊ ಇಲ್ಲಿ ಯಾವುದಾದ್ರೂ ಇಂಜುರಿ ಅಥವಾ ಮೂರಕ್ಕೂ ಇಂಜುರಿ ಆದರೆ ಪೇನ್ ಬರುವಂಥದ್ದು. ಸೊ ಇದಕ್ಕೆ ಕಾಸಸ್ ಹಲವಾರಿದೆ. ಸೊ ಲೋ ಬ್ಯಾಕ್ ಪೇನ್ ಮೇನ್ಲಿ ಈಗ ನಮ್ಮಲ್ಲಿ ಬರುವಂಥದ್ದು ಸ್ಲಿಪ್ ಡಿಸ್ಕ್ ಪ್ರಾಬ್ಲಮ್. ಕೆಲವೊಬ್ಬರಿಗೆ ಬ್ಯಾಕ್ ಪೇನ್ ಇರುತ್ತೆ. ಸೊ ನಮಗೆ ನೋಡಬೇಕು, ಮೇ ಬಿ ಲೈಫ್ ಸ್ಟೈಲಲ್ಲಿರುತ್ತೆ, ಕೆಲವೊಮ್ಮೆ ಅವರು ಕೂತ್ಕೊಳ್ಳೋ ಪೋಶ್ಚರಿಂದ ಬರುತ್ತೆ, ಕೆಲವೊಮ್ಮೆ ಅವರ ಪೋಶ್ಚರ್, ಕೆಲವೊಮ್ಮೆ ಕೆಲವರು ಬಗ್ಗಿ ನಡೀತಾರೆ, ಸೊ ಅದಕ್ಕೆ ಕೈಫೋಸಿಸ್ ಅಂತಾರೆ, ಮತ್ತು ಒಂದು ಸೈಡ್ ಡಿವಿಯೇಟ್ ಆಗಿರುತ್ತೆ ಬಾಡಿ, ಸೊ ಸ್ಕೋಲಿಯೋಸಿಸ್ ಅಂತಾರೆ. ಸೊ ಕೆಲವು ರೀತಿ ಇರುತ್ತೆ ಬ್ಯಾಕ್ ಪೇನ್. ಸೊ ನಾವು ನೋಡಬೇಕು ಯಾವ ರೀತಿಯಲ್ಲಿ ಬರುತ್ತೆ ಅಂತ. ಹೇಗೆ ಬರುತ್ತೆ ಅಂತ ಹೇಳ್ತೀರಾ ಮ್ಯಾಮ್? ಮೇನ್ಲಿ ಫುಡ್ ಒಬೆಸಿಟಿ. ಒಬೆಸಿಟಿ ಇಸ್ ಮೇನ್ ಕಾಸ್ ಫಾರ್ ದ ಬ್ಯಾಕ್ ಪೇನ್. ಎಲ್ಲ ಒಬೇಸ್ ಪರ್ಸನ್ಸಲ್ಲಿ ಬ್ಯಾಕ್ ಪೇನ್ ಆಲ್ಮೋಸ್ಟ್ 80% ಕೇಸಸಲ್ಲಿ ಬರುತ್ತೆ. ಮತ್ತು ಸ್ಮೋಕಿಂಗ್, ಮತ್ತು ಫುಡ್ ಹ್ಯಾಬಿಟ್ಸ್, ಮತ್ತು ಸಿಟ್ಟಿಂಗ್ ಪೋಶ್ಚರ್, ಟೂ ಮಚ್ ಆಫ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ಸಮ್ ಕಂಪ್ಯೂಟರ್ ಆಗಿರ್ಬೋದು, ಅದೇ ಲ್ಯಾಪ್ಟಾಪಲ್ಲಿ, ಐಟಿ ಪ್ರೊಫೆಷನಲ್ಸಲ್ಲಿ ಬರೋದು ತುಂಬ ಸಾಮಾನ್ಯ. ಮತ್ತು ಕೆಲವೊಂದು ಇನ್ನೂ ಕೆಲವು ಬ್ಯಾಕ್ ಪೇನ್ ಇರುತ್ತೆ, ಅದರಲ್ಲಿ ನಿಮ್ಮ ಬ್ಯಾಕ್ ಪೇನ್ ಮೇನ್ಲಿ ಬಿಕಾಸ್ ಆಫ್ ನಿಮ್ಮ ಗರ್ಭಕೋಶದಲ್ಲಿ ಓವರೀಸ್ ಹೇಳ್ತಾರಲ್ಲ, ಓವರೀಸ್ ಕ್ಯಾನ್ಸರ್ ಇದ್ರೂ ಬರುತ್ತೆ, ಮತ್ತೆ ಕೆಲವೊಮ್ಮೆ ಕಿಡ್ನಿ ಸ್ಟೋನ್ ಇರುವಾಗಲೂ ಬರುತ್ತೆ. ಸೊ ಹಲವಾರು ಕಾರಣಗಳಿರುತ್ತೆ. ಸೊ ನಾವು ಯಾವುದು ಅಂತ ಸರಿಯಾಗಿ ಡಯಾಗ್ನೋಸ್ ಮಾಡಿಬಿಟ್ಟು ಅದನ್ನು ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಮ್ಯಾಮ್, ಅವಾಗ ಹೇಳಿದರೆ ನೀವು ಕೂದಲು ಉದುರುವಿಕೆಯಲ್ಲಿ ಎರಡು ಟೂ ಟೈಪ್ಸಲ್ಲೇ ಇದು ಬೇರು ಸಹಿತವಾಗಿ ಬರುವಂಥದ್ದು. ಸೊ ಅದಕ್ಕೆ ಪಿ ಆರ್ ಪಿ ಏನೋ ಯೂಸ್ ಮಾಡ್ತೀವಿ ಅಂತ ಹೇಳಿದರೆ, ಪಿ ಆರ್ ಪಿ ಬಂದು ನಿಮ್ಮ ಓನ್ ಬ್ಲಡ್ ಸೆಲ್ಸ್ ಅಂತ ಹೇಳ್ತಾರೆ. ಸೊ ಇದನ್ನು ಬಂದು ನಾವು ನಿಮ್ಮ ಶರೀರದಲ್ಲಿ ಫಸ್ಟ್ ಬಂದು ನಾವು ಡಯೆಟಲ್ಲಿ ನಾವು ಫಸ್ಟ್ ಚೇಂಜಸ್ ಮಾಡಬೇಕಾಗುತ್ತೆ. ಫಸ್ಟ್ ನಾವು ಬಂದು ವಿ ಶುಡ್ ಮೇಕ್ ಶೋರ್ ದಟ್ ಯು ಆರ್ ಈಟಿಂಗ್ ಎ ಹೆಲ್ದಿ ಫುಡ್. ಓಕೆ, ಸೊ ದಟ್ ಆಫ್ಟರ್ ದಟ್ ನಿಮ್ಮ ಬ್ಲಡ್ಡನ್ನು ವಿಡ್ರಾ ಮಾಡಿ 10 ml ಬ್ಲಡ್ಡನ್ನು ವಿಡ್ರಾ ಮಾಡ್ತೀರಿ. 10 ml ವಿಡ್ರಾ ಮಾಡಿ ಅದನ್ನು ಸೆಂಟ್ರಿಫೈ ಮಾಡಿ ಅದರಿಂದ ಬರುವ ಪ್ಲಾಸ್ಮಾವನ್ನು ಸಪ್ರೇಟ್ ಮಾಡಿ ಅದು ಯಾವ ಜಾಗದಲ್ಲಿ ಡ್ಯಾಮೇಜ್, ಅದು ಸ್ಕಿನ್ ಆಗಿರ್ಬೋದು, ಅದು ಹೇರ್ ಆಗಿರ್ಬೋದು, ಇಲ್ಲ ಶರೀರದಲ್ಲಿ ಯಾವ ಒಂದು ಪಾರ್ಟ್ ಆದರೂ ನೋವು ಬರುವ ಚಾನ್ಸಸ್ ಇರುವಾಗ ಆ ಜಾಗದಲ್ಲಿ ನಾವು ಇಂಜೆಕ್ಟ್ ಮಾಡುವಾಗ ಯಾವ ಜಾಗದಲ್ಲಿ ಸೆಲ್ಸ್ಗಳು ಕಡಿಮೆ ಆಗುತ್ತೋ ಆ ಜಾಗದಲ್ಲಿ ಅದು ಸೆಲ್ಸನ್ನು ತುಂಬುತ್ತೆ. ಸೊ ಇದರಲ್ಲೂ ಸಹ ವೆರೈಟೀಸ್ ಉಂಟು. ಇದರಲ್ಲಿ ಬಂದು ಟೈಮ್ ಡ್ಯೂರೇಷನ್ ಅಂತ ಹೇಳ್ತಾರೆ. ಕೆಲವೊಬ್ಬರಿಗೆ ಬಂದು ತುಂಬ ಸಿವಿಯರ್ ಆಗಿ ಹೇರ್ ಫಾಲು, ಇಲ್ಲ ತುಂಬ ಡ್ಯಾಮೇಜ್ ಆಗಿರೋ ಸ್ಕಿನ್ನು, ಇಲ್ಲ ಬಾಡಿ ಪೇನ್ ತುಂಬ ಈ ಥರ ಇರುವವ್ರಿಗೆ ನಾವು ಮಿನಿಮಮ್ ಆಗಿ 10 days ನಿಯರ್ ಬೈ ಅದನ್ನು ಮಾಡ್ತೀರಿ. ಇನ್ ಕೇಸ್ ಅವ್ರಿಗೆ ಮಿಡಲ್ ಏನಂದರೆ ಮೀಡಿಯಮ್ ಆಗಿ ಇದ್ದರೆ ಅವ್ರಿಗೆ ಅಟ್ಲೀಸ್ಟ್ ಒಂದು 15 days. ಬಟ್ ಇನ್ ಕೇಸ್ ಅದು ತುಂಬ ಇದಾಗಿದ್ದರೆ ಅವ್ರಿಗೆ ನಾರ್ಮಲ್ಲಾಗಿ ಅಂದರೆ ಜಸ್ಟ್ ಅಂದಾಜು ಹೇಳಬೇಕಂದ್ರೆ ಒಂದು 10 ಕೂದಲು ಬೀಳೋ ಥರ ಆ ಥರ ಆದರೆ ನಾವು 21 days ಪ್ರೊಸೀಜರ್ನ ಕಂಟಿನ್ಯೂ ಮಾಡ್ತಾರೆ. ಸೊ ಇದು ಪಿ ಆರ್ ಪಿ ಮಾಡುವಾಗ ನಿಮಗೆ ಜಸ್ಟು ನಿಮ್ಮ ಬ್ಲಡ್ಡನ್ನು ಕಲೆಕ್ಟ್ ಮಾಡಿ ಮಾಡೋದಲ್ಲ. ಸೊ ಇದರಲ್ಲಿ ಮೇನ್ ಅಂದರೆ ನಮ್ಮ ಬಾಡಿಯಿಂದ ಬ್ಲಡ್ಡನ್ನು ತೆಗೆದು ಇದು ಮಾಡೋದ್ರಿಂದ ನೀವು ಫಸ್ಟ್ ನಾವು ನಮ್ಮ ಬಾಡಿ ಸೆಲ್ಸ್ಗಳು ಹೆಂಗೆ ವರ್ಕ್ ಆಗ್ತಾ ಇದೆ, ಅದಕ್ಕೆ ಎನಫ್ ಆಫ್ ಕಂಟೆಂಟ್ ಇದೆಯಾ, ಆಮೇಲೆ ಪೌಷ್ಟಿಕಾಂಶ ಇದೆಯಾ, ಸೊ ಅದೆಲ್ಲ ನೋಡಿನೇ ಆ ನಂತರ ನಾವು ಪಿ ಆರ್ ಪಿ ಮೆಥಡನ್ನು ಸ್ಟಾರ್ಟ್ ಮಾಡೋದು. ಇದು ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ಹೇಳ್ತೀರಾ ಮ್ಯಾಮ್? ಸೊ ಇದು ಬಂದು ನಿಮ್ಮ ಇವಾಗ ಏನಾಗುತ್ತೆ ಅಂದರೆ
ನಮ್ಮ ಶರೀರದಲ್ಲಿ ಸೆಲ್ಸ್ ಅಂತ ಒಂದು ಕಂಟೆಂಟ್ ಉಂಟು, ಅದು ಯಾವಾಗ ಕಡಿಮೆ ಆಗುತ್ತೋ ಆ ಟೈಮಲ್ಲಿ ನಿಮ್ಮ ಬಾಡಿ ಬಂದು ಆಟೋಮೆಟಿಕ್ಕಾಗಿ ವೀಕ್ನೆಸ್ಗೆ ಇದಾಗುತ್ತೆ. ಆ ನಂತರ ಸ್ಲೋಲಿ ಬೈ ಸ್ಲೋಲಿ ನಿಮ್ಮ ಸ್ಕಿನ್ನು ಡ್ಯಾಮೇಜ್ ಆಗ್ತಾ ಬರುತ್ತೆ, ಆಮೇಲೆ ನಿಮ್ಮ ಕಾಂಪ್ಲೆಕ್ಷನ್ಗೊಂದು ಕಡಿಮೆ ಆಗ್ತಾ ಬರುತ್ತೆ, ನಿಮ್ಮ ಎಲಾಸ್ಟಿನ್ ಬಂದು ಆಟೋಮೆಟಿಕ್ಕಾಗಿ ಲೂಸ್ ಆಗುತ್ತೆ. ಸೊ ಆ ನಂತರ ಕೂದಲು ಬಂದು ಫಸ್ಟ್ ಮಿಡಲಲ್ಲಿ ಬ್ರೇಕ್ ಆಗೋಕ್ಕೆ ಶುರುವಾಗುತ್ತೆ. ಸೊ ಆ ನಂತರ ಬೇರಿಂದ ಬರೋ ಶುರುವಾಗುತ್ತೆ. ಸೊ ಅವಾಗ ನಾವೇನು ಮಾಡೋದಂದರೆ ಫೈಂಡ್ ಔಟ್ ಮಾಡಬೇಕು. ನಾವು ರಿಸರ್ಚ್ ಅಂದರೆ ಕ್ಲೈಂಟನ್ನು ನಾವು ಫಸ್ಟ್ ಒನ್ಸ್ ಕ್ಲೈಂಟ್ ಬರುವಾಗ ಅವ್ರನ್ನ ಕೂರಿಸಿ ಅವ್ರನ್ನ ಇನ್ವೆಸ್ಟಿಗೇಷನ್ ಅಂತ ಹೇಳ್ತಾರೆ. ಯಾವ ಥರದ ಫುಡ್ ಅವ್ರು ಯೂಸ್ ಮಾಡ್ತಾ ಇದ್ದಾರೆ, ಇನ್ ಕೇಸ್ ದ ಪರ್ಸನ್ ಹೂಸ್ ಕಮಿಂಗ್ ಟು ದ ಕ್ಲಿನಿಕ್ ಅವ್ರಿಗೆ ಸ್ಮೋಕಿಂಗ್ ಹ್ಯಾಬಿಟ್ ಉಂಟಾ, ಡ್ರಿಂಕಿಂಗ್ ಹ್ಯಾಬಿಟ್ ಉಂಟಾ, ಸಲ ಯಾವ ಥರದ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅವರು ಯಾವ ಫೀಲ್ಡಲ್ಲಿದ್ದಾರೆ. ಸೊ ಇದೆಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಆನಂತರ ನಾವು ಕೆಲವೊಂದು ಬ್ಲಡ್ ಚೆಕಪ್ ಸಹ ತೆಗಿತೀರಿ. ಆ ಬ್ಲಡ್ ಚೆಕಪ್ಪನ್ನು ತೆಗೆದು ಅದರ ರಿಪೋರ್ಟ್ ಬಂದು ಅದನ್ನು ನೋಡಿ ಸೊ ಆ ನಂತರನೇ ನಾವು ಪ್ರೊಸೀಜರನ್ನು ಫರ್ದರ್ ಇದು ಮಾಡೋದು. ಅದಕ್ಕೆ ಮುಂಚೆ ಅವ್ರಿಗೆ ಸಣ್ಣದಾಗಿ ಒಂದು 1-2 ಸೆಟ್ಟಿಂಗ್ಸ್ ಬಂದು ಕೌನ್ಸಿಲಿಂಗ್ ಸೆಟ್ಟಿಂಗ್ಸ್ ಅಂತ ಹೇಳ್ತಾರೆ. ಅದರಲ್ಲಿ ನಾವು ಯಾವ ಒಂದು ಪೌಷ್ಟಿಕಾಂಶ ನಿಮ್ಮ ಮೈಯಲ್ಲಿ ಕಡಿಮೆ ಉಂಟೋ ಅದಕ್ಕೆ ನಾವು ತಕ್ಕಂಗೆ ಅವರ ಫುಡ್ ಹ್ಯಾಬಿಟಲ್ಲಿ ನಾವು ಚೇಂಜಸ್ ಮಾಡಿ ಆ ನಂತರ ನಾವು ಪ್ರೊಸೀಜರನ್ನು ಕಂಟಿನ್ಯೂ ಮಾಡೋದು. ಎಲ್ಲ ಅಂದರೆ ಸೆಲ್ಸ್ ಬಂದು ಹೈ ಪ್ರಮಾಂಶಸಲ್ಲಿ ಕೆಲಸ ಮಾಡುವಾಗ ನಿಮ್ಮ ದೇಹ ಕಂಪ್ಲೀಟಾಗಿ ಆಲ್ ರೈಟ್ ಆಗಿರುತ್ತೆ. ಅದೇ ಸೆಲ್ಸ್ ನಿಮಗೆ ಕಡಿಮೆ ಪ್ರಮಾಂಶದಲ್ಲಿ ಕೆಲಸ ಮಾಡುವಾಗ ನಿಮಗೆ ಈ ಥರ ಪ್ರಾಬ್ಲಮ್ಗಳನ್ನು ನೀವು ಫೇಸ್ ಮಾಡಬೇಕಾಗುತ್ತೆ. ಮ್ಯಾಮ್, ಈಗ ನಿಮಗೆ ಬರುತ್ತೆ ಅಂದರೆ ಲೋ ಬ್ಯಾಕ್ ಪೇನ್ ಅಂದರೆ ಸ್ಲಿಪ್ ಡಿಸ್ಕ್ ಅದಾಗೋದು ಅಂತ ಹೇಳಿದ್ರೆ ಅದು ಜಾಸ್ತಿ ಬೊಜ್ಜಿನಿಂದ ಸಹ ಬರುತ್ತೆ ಅಬ್ವಿಯಸ್ಲಿ, ಅದೆಲ್ಲ ಹೇಳಿದ್ರಿ ನೀವು. ಈ ಆಮೇಲೆ ಈ ಸ್ಲಿಪ್ ಡಿಸ್ಕ್ ಅಂದರೆ ಏನು ಅಂತ ಹೇಳ್ತೀರಾ ಮ್ಯಾಮ್? ನೋಡಿ, ಬ್ಯಾಕ್ ಪೇನಲ್ಲಿ ಮೂರು ವಿಧದಿದೆ. ಒಂದು ಮೆಕ್ಯಾನಿಕಲ್ ಬ್ಯಾಕ್ ಪೇನ್, ಇನ್ನೊಂದು ನಾನ್ ಮೆಕ್ಯಾನಿಕಲ್, ಇನ್ನೊಂದು ರೆಫರ್ಡ್ ಪೇನ್ ಅಂತ. ಸೊ ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಅಂದರೆ ಇದು ಸಡನ್ ಮಸಲ್ ಪುಲ್ ಆದಾಗ, ಏನಾದರೂ ವಸ್ತು ತೆಗೆಯುವಾಗ ಸಡನ್ ಹೇಳುವಾಗ ಬ್ಯಾಕ್ ಇಟ್ಕೊಳ್ಳುವಂಥದ್ದು, ಅಥವಾ ನಿಮ್ಮ ಪೋಶ್ಚರಿಂದ ಬರೋದು. ಮತ್ತು ಸ್ಲಿಪ್ ಡಿಸ್ಕ್ ಹೇಳಿ, ಈಗ ಕೇಳಿದಾಗೆ ಸ್ಲಿಪ್ ಡಿಸ್ಕು ಅದಲ್ಲೇ ಬರುತ್ತೆ. ಮತ್ತು ನಿಮ್ಮದು ಏನಾದರೂ ಕಂಪ್ರೆಷನ್ ನರ ಎಲ್ಲಾದರೂ ಡಿಸ್ಕ್ ಆಚೆ ಬಂದು ಕಂಪ್ರೆಸ್ ಬರುವಾಗ ಅದೆಲ್ಲ ಮೆಕ್ಯಾನಿಕಲ್. ನಾನ್ ಮೆಕ್ಯಾನಿಕಲ್ ಅಂದರೆ ನಿಮ್ಮ ಈ ಟ್ಯೂಮರ್ಸಿಂದ, ಅದೆಲ್ಲ ರಿಲೇಟೆಡ್ ನಾನ್ ಮೆಕ್ಯಾನಿಕಲ್. ಇನ್ನೊಂದು ರೆಫರ್ಡ್ ಪೇನ್ ಅಂತ ಇದೆ ಇದು ಲೋ ಬ್ಯಾಕಲ್ಲಿ. ಸೊ ರೆಫರ್ಡ್ ಪೇನ್ ಯೂಶ್ವಲಿ ಬರೋದು ಈ ನಾನು ಆಗಲೇ ಹೇಳಿದಾಗೆ ಓವರೀಸಲ್ಲಿ ಸಿಸ್ಟ್ ಆದಾಗ, ಅಥವಾ ಓವರಿ ಕ್ಯಾನ್ಸರ್ ಅಥವಾ ನಿಮ್ಮ ಯೂಟ್ರಸ್ ಕ್ಯಾನ್ಸರ್ ಎಲ್ಲ ಬಂದಾಗ, ಮತ್ತು ಕಿಡ್ನಿ ಸ್ಟೋನ್ ಇದ್ದಾಗ, ಆ ಟೈಮಲ್ಲೆಲ್ಲ ಇದು ರೆಫರ್ಡ್ ಪೇನ್ ಅಂತ ಹೇಳ್ತೀವಿ. ಸೊ ನೀವು ಸ್ಲಿಪ್ ಡಿಸ್ಕ್ ಹೇಳಿದಾಗ, ಸ್ಲಿಪ್ ಡಿಸ್ಕ್ ಮೇನ್ಲಿ ನಿಮ್ಮ ಮಸಲ್ಸ್ ಅಷ್ಟು, ನಿಮ್ಮ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದ್ದಾಗ ಅಥವಾ ಲೋ ಬ್ಯಾಕ್ ಮಸಲ್ಸ್ ಎಲ್ಲ ಸ್ವಲ್ಪ ವೀಕ್ ಇದ್ದಾಗ, ಆ ಟೈಮಲ್ಲಿ ಆ ಡಿಸ್ಕ್ ಆಚೆ ಬರೋ ಚಾನ್ಸಸ್ ಇದೆ. ಸೊ ಡಿಸ್ಕ್ ಆಚೆ ಬಂದಾಗ ಅದು ನಿಮ್ಮ ನರದ ಮೇಲೆ ಒತ್ತಡ ಬೀಳುತ್ತೆ. ಸೊ ಪುನಃ ಅದ್ರ ಸಿಂಪ್ಟಮ್ಸ್ ಬೇರೆ ರೀತಿಯಲ್ಲಿರುತ್ತೆ. ಕೆಲವೊಬ್ಬರಿಗೆ ಒಂದೇ ಕಡೆ ನೋವಿರುತ್ತೆ, ಕೆಲವೊಮ್ಮೆಗೆ ಕಾಲಿಗೆ ಬರುತ್ತೆ, ಕೆಲವೊಬ್ಬರಿಗೆ ಒಂದು ಕಾಲಿಗೆ ಬರುತ್ತೆ, ಇನ್ನು ಕೆಲವೊಬ್ಬರಿಗೆ ಎರಡು ಕಾಲಕ್ಕೂ ಬರುತ್ತೆ. ಸೊ ಇದು ಡಿಸ್ಕ್ ಏನಂದರೆ ಈ ಡಿಸ್ಕ್ ಪ್ರತಿ ಬೆನ್ನು ಮೂಳೆಯಲ್ಲಿ ಮಧ್ಯದಲ್ಲಿ ಡಿಸ್ಕ್ ಅಂತ ಇರುತ್ತೆ, ಆ ಇಂಟರ್ವರ್ಟಿಬ್ರಲ್ ಡಿಸ್ಕ್ ಅಂತಾರೆ. ಸೊ ಆ ಡಿಸ್ಕಲ್ಲಿ ಫುಲ್ ನೀರಿನ ಅಂಶ. ಸೊ ಏಜ್ ಆಗ್ತಾ ಆಗ್ತಾ ಆ ನೀರಿನ ಅಂಶ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಆಗ ಅಲ್ಲಿ ನಿಮಗೆ ಆ ಸ್ಪೇಸ್ ಬಿಟ್ವೀನ್ ದ ಡಿಸ್ಕ್ ಕಮ್ಮಿ ಆಗ್ತಾ ಹೋದಾಗ ಪ್ರೆಷರ್ ಜಾಸ್ತಿ ಬೀಳುತ್ತೆ ಆ ಜಾಗಕ್ಕೆ. ಡಿಸ್ಕ್ ಮೇಲೆ ಪ್ರೆಷರ್ ಸಡನ್ನಾಗಿ ಬೀಳುವಾಗ ಅದಕ್ಕೆ ಸ್ಟ್ರೆಸ್ ತೊಗೊಳಕ್ಕಾಗಲ್ಲ. ಆಗೇನಾಗುತ್ತೆ, ಆ ಡಿಸ್ಕ್ ಒಳಗಿರೋ ನೀರಂಶ ಸ್ವಲ್ಪ ಇರೋದು ಆಚೆ ಬಂದಿರುತ್ತೆ, ಅದಕ್ಕೆ ಹರ್ನಿಯೇಟೆಡ್ ಡಿಸ್ಕ್ ಅಂತಾರೆ. ಸೊ ಈ ಪ್ರಾಬ್ಲಮಲ್ಲಿ ಸ್ಲಿಪ್ ಡಿಸ್ಕ್ ಅಂತಾರೆ ಇಂಥ ಪ್ರಾಬ್ಲಮ್ಸ್. ಅದು ಯೂಶ್ವಲಿ ನರದ ಮೇಲೆ ಪ್ರೆಷರ್ ಬೀಳುತ್ತೆ. ಸೊ ಅದರಿಂದ ಕಾಲಿಗೆ ಬರೋದು, ಕಾಲು ಜುಮ್ ಜುಮ್ ಆಗೋದು, ಭಾರ ಆಗೋದು, ಇದೆಲ್ಲ ಕಾಣಿಸ್ಕೊಳ್ಳುತ್ತೆ ಸ್ಲಿಪ್ ಡಿಸ್ಕ್. ಒಬ್ರು ಕಾಲರ್ ರೆಡಿ ಇದ್ದಾರೆ ನೋಡೋಣ. ಓಕೆ, ಹಲೋ. ಹಲೋ ವಿದ್ಯಾ ಅವರೇ, ನಮಸ್ತೆ. ನಮಸ್ತೆ ಮ್ಯಾಮ್. ಹೇಳಿ ಅಮ್ಮ, ನಿಮ್ಮ ಸಮಸ್ಯೆ ಹೇಳಿ. ನಾನು ಐಟಿ ಪ್ರೊಫೆಷನಲ್. ನನಗೆ ಬ್ಯಾಕ್ ಪೇನ್ ಶುರು ಆಗಿದೆ, ಬಟ್ ಇಟ್ ಇಸ್ ನಾಟ್ ಅ ಲೋವರ್ ಬ್ಯಾಕ್ ಪೇನ್, ಮೇಲೆ ಕತ್ತು ಹತ್ರ, ಐ ಮೀನ್ ನಿಯರ್ ದ ನೆಕ್. ಸೊ ಡಾಕ್ಟರ್ ಸಂಜೋತಿ ಹತ್ರ ಕೇಳಬೇಕಿತ್ತು, ಲೈಕ್ ವಾಟ್ ಇಸ್ ದ ಕಾಸ್ ಅಂತ. ಓಕೆ, ನೀವು ಏನ್ ಪ್ರೊಫೆಷನ್ ಮಾಡ್ತಾ ಇದ್ದೀರಾ? ನಾನು ಐಟಿ ಪ್ರೊಫೆಷನಲ್. ಐಟಿ, ಯು ಸಿಟ್ ಇನ್ ಫ್ರಂಟ್ ಆಫ್ ದ ಕಂಪ್ಯೂಟರ್ ಫಾರ್ ಲಾಂಗ್ ಟೈಮ್. ಯಾ ಯಾ.
ಸೊ ಮೇನ್ಲಿ ಇಂಥ ಕೇಸಸ್ ನಮ್ಮಲ್ಲಿ ಕಾಮನ್ ಆಗಿ ಬರುತ್ತೆ. ಬಿಕಾಸ್ ಐ ಟಿ ಪ್ರೊಫೆಷನಲ್ಸ್ ಹೇಳಿದಾಗ ದೆ ಸಿಟ್ ಇನ್ ಫ್ರಂಟ್ ಆಫ್ ಕಂಪ್ಯೂಟರ್ಸ್ ಫಾರ್ ಲಾಂಗ್ ಟೈಮ್, 8 to 10 hours ಕೂತ್ಕೊಳ್ತಾರೆ, ಕೆಲವೊಬ್ರು 12 hours ಕೂತ್ಕೊಳ್ತಾರೆ. ಸೊ ಒಂದೇ ಪೊಸಿಷನಲ್ಲಿ ಮಾಡ್ತಾ ಮಾಡ್ತಾ ನೆಕ್ ಮಸಲ್ ಸ್ಟ್ರೈನ್ ಆಗುತ್ತೆ. ಸೊ ನೆಕ್ ಮಸಲ್ಸ್ ಏನಾಗುತ್ತೆ, ಅದು ಕೆಲಸ ಮಾಡೋಕ್ಕಾಗಲ್ಲ. ಸೊ ಅದು ಇನ್ನೂ ಕೆಳಗಿರೋ ಮಸಲ್ಸ್ ಹೆಲ್ಪ್ ತಗೊಳ್ಳುತ್ತೆ. ಸೊ ಅದು ಕೆಳಗೆ ಕೆಳಗೆ ಹೋಗುವಾಗ ಪೇನ್ ಕೂಡ ಹಾಗೆ ಹೋಗುತ್ತೆ. ಸೊ ಮೇನ್ಲಿ ಇವ್ರ ಕೇಸಲ್ಲಿ ಅದು ಮಸಲ್ ಸ್ಪಾಸಮ್ ಅಂತ. ಸೊ ವಿದ್ಯಾ ಅವರೇ, ಅದು ಮೇನ್ಲಿ ನಿಮಗೆ ಮಸಲ್ ಸ್ಪಾಸಮ್ ಹೇಳ್ತಾರೆ. ಸೊ ಆ ಜಾಗದಲ್ಲಿ ನಿಮಗೆ ಬೆನ್ನು ಹಿಂದೆ ಭಾಗದಲ್ಲಿ ಒತ್ತುವಾಗ ಪೇನ್ ಇದೆಯಾ? ಮೇಲೆ ನಿಮ್ಮ ಶೋಲ್ಡರ್ಸ್ ಹತ್ರ, ಶೋಲ್ಡರ್ ಹತ್ರ ಕತ್ತಿಂದ ಕೆಳಗೆ ಬರ್ತದೆ ಪೇನ್. ಹೌದು, ಅದು ಮಸಲ್ ಸ್ಪಾಸಮ್ ಅಂತೇವೆ. ಸೊ ನಮ್ಮಲ್ಲಿ ನಾವು ಕೆಲವೊಂದು ಹೀಟ್ ಥೆರಪಿ ಅಥವಾ ಅಲ್ಟ್ರಾಸೋನಿಕ್ ಥೆರಪಿ ಮತ್ತೆ ಕೆಲವು ಎಕ್ಸಸೈಸ್ ಥೆರಪಿ ಅಂದ್ರೆ ಒಂದು ಸ್ಟ್ರೆಚಿಂಗ್ ಅಂತದ್ದು ಎಲ್ಲ ಕೆಲವು ವ್ಯಾಯಾಮ ಇದೆ. ಸೊ ನೀವು ನಮ್ಮ ಕ್ಲಿನಿಕ್ಗೆ ಬಂದರೆ ನಾವು ನಿಮ್ಗೆ ಹೇಳ್ಕೊಡ್ತೀವಿ ಹೇಗೆ ಮಾಡಬೇಕು, ಹೇಗೆ ಮ್ಯಾನೇಜ್ ಮಾಡಬೇಕು, ಪ್ಲಸ್ ನಿಮ್ಮ ವರ್ಕಿಂಗ್ ಸ್ಟೈಲ್, ನಿಮ್ಮ ಕಂಪ್ಯೂಟರ್ ಯಾವ ಲೆವೆಲಿಗೆ ಇಟ್ಕೊಳ್ತೀರಾ, ಯಾವ ರೀತಿಯಾಗಿ ವರ್ಕ್ ಮಾಡ್ತೀರಾ ಅದ್ರ ಮೇಲೆ. ಸೊ ಮಾಡಿಫಿಕೇಷನ್ ಮಾಡಬೇಕಾಗತ್ತೆ. ಸೊ ಎರ್ಗನಾಮಿಕ್ಸ್ ನಿಮ್ಮ ಬಗ್ಗೆ ಕೇಳಬೇಕು, ಯಾವ ರೀತಿ ವರ್ಕ್ ಮಾಡ್ತೀರಾ, ಯಾವ ಲೆವೆಲಿಗೆ ಕಂಪ್ಯೂಟರ್ ಇದೆ, ನಿಮ್ಮ ಹೈಟಿಕ್ ಪ್ರಕಾರ ಕಂಪ್ಯೂಟರನ್ನು ಹೇಗೆ ಇಟ್ಕೋಬೇಕು ಅದೆಲ್ಲ ಹೇಳ್ಕೊಡ್ತೀವಿ. ಸೊ ಅದರಿಂದ ನಿಮ್ಮ ಪೇನ್ ಕಮ್ಮಿ ಆಗ್ಬೋದು, ಮತ್ತು ಪೇನ್ ರಿಯಕರೆನ್ಸ್ ಬರದಾಗೆ ನಾವು ಕೆಲವೊಂದು ಎಕ್ಸಸೈಸ್ ಹೇಳಿಕೊಡ್ತೀವಿ. ಎಸ್ ವಿದ್ಯಾ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈ ಕೂದಲು ಉದುರುವಿಕೆಯಲ್ಲೂ ಬೇರೆ ಬೇರೆ ರೀತಿಯಲ್ಲಿ ಉದುರುತ್ತೆ, ಮತ್ತು ಅದಕ್ಕೆ ಪಿ ಆರ್ ಪಿ ಮೂಲಕ ಅದನ್ನು ಮಾಡಬಹುದು ಅಂತ ಹೇಳಿದ್ರೆ. ಈಗ ಬೇರೆ ಯಾವ ವಿಧಾನದಿಂದ ಅಂದರೆ ಹೇರ್ ಟ್ರಾನ್ಸ್ಪ್ಲಾಂಟ್ ಅಂದರೆ ಏನು, ಅದರ ಬಗ್ಗೆ ಹೇಳ್ಬೋದಾ? ಹೇರ್ ಟ್ರಾನ್ಸ್ಪ್ಲಾಂಟ್ ಅಂದರೆ ಯಾರೊಬ್ಬರು ಕೂದಲು ಸಂಪೂರ್ಣವಾಗಿ ಮೀನ್ಸ್ ಎಂಟೈರ್ ಬೋಲ್ಡ್ನೆಸ್ ಅಂತ ಹೇಳ್ತಾರೆ. ಸೊ ಇನಿಷಿಯಲಿ ಬಂದು ಅದು ಕ್ರೌನ್ ಏರಿಯಾಯಿಂದ ಸ್ಟಾರ್ಟ್ ಆಗುತ್ತೆ. ಕೆಲವೊಬ್ರಿಗೆ ಅವ್ರು ತಿಳ್ಕೊತಾರೆ ಮೇ ಬಿ ಜಸ್ಟ್ ಕ್ರೌನ್ ಏರಿಯಾ ಅಲ್ಲ, ಇಟ್ಸ್ ಓಕೆ ಅಂತ. ಬಟ್ ಇಟ್ ಸ್ಟಾರ್ಟ್ಸ್ ಫ್ರಮ್ ದ ಕ್ರೌನ್ ಏರಿಯಾ. ಅದು ಸ್ಲೋವಾಗಿ ದಿನ ಕಳೆದಂಗೆ ಲೈಕ್ ಎವ್ರಿ 6 months ಆರ್ 5 months ಸ್ಲೋ ಬೈ ಸ್ಲೋ ಬಂದು ಅದು ಕಂಪ್ಲೀಟಾಗಿ ಬೋಲ್ಡ್ನೆಸ್ಗೆ ತರುತ್ತೆ. ಬಟ್ ದೇರ್ ಆರ್ ಕ್ಯಾಟಗರೀಸ್, ಓಕೆ, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್. ಫಿಫ್ತ್ ಇಸ್ ದ ಲಾಸ್ಟ್. ಓಕೆ, ಫಸ್ಟ್ ಬರುವಾಗ ಸ್ಟಿಲ್ ಇಟ್ ಇಸ್ ಪಾಸಿಬಲ್ ಟು ಡೂ ದಿ ಹೇರ್ ಟ್ರಾನ್ಸ್ಪ್ಲಾಂಟ್, ಬಟ್ ಸೆಕೆಂಡ್ ಆಲ್ಸೋ ಸ್ಟಿಲ್ ಇಟ್ ಇಸ್ ಪಾಸಿಬಲ್. ವೆನ್ ಇಟ್ ಕಮ್ಸ್ ಟು ದ ಥರ್ಡ್ ಯು ನೀಡ್ ಟು ಬಿ ವೆರಿ ಕೇರ್ಫುಲ್, ಬಿಕಾಸ್ ಥರ್ಡ್ಗೆ ಬರುವಾಗ ನಮಗೆ ಬ್ಯಾಕ್ ಸೈಡ್ ಗ್ರಾಫ್ ಬಂದು ತುಂಬ ಕಡಿಮೆ ಆಗೋದ್ರಿಂದ ಸೊ ನಾವು ಹೇರ್ ಟ್ರಾನ್ಸ್ಪ್ಲಾಂಟ್ಗೆ ಮಿನಿಮಮ್ ಅಂದರೆ 2 sections ಇಡಬೇಕಾಗುತ್ತೆ. ಸೊ ಇನಿಷಿಯಲಿ ಫಸ್ಟ್ ಫಸ್ಟ್ ಸ್ಟೇಜ್ಗೆ ಬರುವಾಗ ಜಸ್ಟ್ 1 day ಅದು ಕಂಪ್ಲೀಟ್ ಆಗುತ್ತೆ. ಹೇರ್ ಟ್ರಾನ್ಸ್ಪ್ಲಾಂಟ್ ಬಂದು ಇಟ್ ಈಸ್ ಅ 1 day ಸರ್ಜರಿ, ನಾಟ್ ಅ ಬಿಗ್ ಸರ್ಜರಿ, ಇಟ್ ಈಸ್ ಅ ವೆರಿ ಸ್ಮಾಲ್ ಸರ್ಜರಿ. ಇದು ಬಂದು ನೀವು ಸರ್ಜರಿ ಟೈಮಲ್ಲಿ ನೀವು ಇಟ್ ಈಸ್ ನಾಟ್ ಲೈಕ್ ದಟ್ ನಿಮ್ಮನ್ನು ಕಂಪ್ಲೀಟಾಗಿ ಸ್ಲೀಪಿಗೆ ಹಾಕ್ತೀರಿ. ನಾವು ಲೋಕಲ್ ಅನಸ್ತೇಷ್ಯಾ ಬಂದು ಜಸ್ಟ್ ನಿಮ್ಮ ಸ್ಕಿನ್ನಿಗೆ ಇಂಜೆಕ್ಟ್ ಮಾಡೋದ್ರಿಂದ ಆ ಯಾವ ಪರ್ಟಿಕ್ಯುಲರ್ ಪ್ಲೇಸ್ ಇದೆಯೋ ಆ ಪರ್ಟಿಕ್ಯುಲರ್ ಪ್ಲೇಸ್ ಬಂದು ನಿಮಗೆ ನಮ್ನೆಸ್ ಆಗುತ್ತೆ. ಸೊ ಯು ಕ್ಯಾನ್ ಟೇಕ್ ಇಟ್ ಲೈಕ್ ನಾವು ಹಲ್ಲು ತೆಗೆಯೋಕ್ಕೆ ಹೋಗುವಾಗ ನಿಮ್ಗೆ ಹೆಂಗೆ ಇರುತ್ತೆ, ಜಸ್ಟ್ ಆ ಪ್ಲೇಸ್ ಮಾತ್ರ ನಮ್ನೆಸ್ ಮಾಡ್ತಾರಲ್ಲ, ಸೇಮ್ ಲೈಕ್ ದಟ್ ವಿ ಆರ್ ಗೋಯಿಂಗ್ ಟು ನಮ್ ಯುವರ್ ಸ್ಕಿನ್. ಸೊ ನಮ್ ಆಗಿದ ತಕ್ಷಣ ನಾವು ಡ್ರಿಲ್ ಅಂತ ಹೇಳ್ತೀರಿ. ಡ್ರಿಲ್ ಅಂದ್ರೆ ನಾಟ್ ಸಚ್ ಎ ಬಿಗ್ ಡ್ರಿಲ್, ಇಟ್ಸ್ ಎ ವೆರಿ ಸ್ಮಾಲ್ ಡ್ರಿಲ್, ಜಸ್ಟ್ ಟು ರಿಮೂವ್ ಯುವರ್ ಗ್ರಾಫ್ಟ್ ಫ್ರಮ್ ಯುವರ್ ಸ್ಕ್ಯಾಲ್ಪ್. ದಟ್ ಈಸ್ ದ ಚೂಸನ್ ಗ್ರಾಫ್ಟ್ ಅಂತ ಹೇಳ್ತಾರೆ. ಯಾವಾಗಲೂ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ನಾವು ಕ್ಲೈಂಟಿಗೆ ಪೇಷಂಟ್ಗೆ ನೋಡಬೇಕು ಬ್ಯಾಕ್ ಸೈಡ್ ಗ್ರಾಫ್ಟ್ ಅವ್ರದ್ದು ಹೆಂಗೆ ಗ್ರೋತ್ ಆಗಿದೆ ಅಂತ. ಯಾಕಂದರೆ ನಮ್ಮ ಬ್ಯಾಕ್ ಸೈಡ್ ಗ್ರಾಫ್ಟನ್ನು ನಾವು ಚೂಸ್ ಮಾಡಿ ತೆಗೆದು ಅದನ್ನು ಫ್ರಂಟಿಗೆ ಪ್ಲಾಂಟೇಷನ್ ಮಾಡೋದು. ಯಾಕಂದರೆ ನಾವು ಎಲ್ಲ ಗ್ರಾಫ್ಟನ್ನು ತೆಗೆದು ಅದು ಹಾಕೋಕ್ಕೆ ಆಗೋದಿಲ್ಲ, ನಾವು ಅದನ್ನು ಪರ್ಟಿಕ್ಯುಲರ್ ಚೂಸ್ ಮಾಡಬೇಕು ಯಾವ ಗ್ರಾಫ್ಟು ಅಟ್ಲೀಸ್ಟ್ ಅಂದರೆ 3-4 hairs ಕಂಟೈನ್ ಮಾಡಿದೆಯೋ ಆ ಗ್ರಾಫ್ಟನ್ನು ಮಾತ್ರ ನಾವು ಚೂಸ್ ಮಾಡಿ ಅದನ್ನು ತೆಗೆದು ಅದನ್ನು ನಾವು ನೀಟ್ ಆ್ಯಂಡ್ ಕ್ಲೀನಾಗಿ ರೀಫ್ರೆಶ್ ಮಾಡಿ ಆ ನಂತರ ನಾವು ಫ್ರಂಟಿಗೆ ಪ್ಲಾಂಟೇಷನ್ ಮಾಡೋದು. ಸೊ ಇದು ಸರ್ಜರಿ ಬಂದು ಸ್ಮಾಲ್ ಸರ್ಜರಿ, ಇದು ಬಂದು ಅ ಡೇ ಟೈಮ್ ಅಂದರೆ 1 day ತಗೊಳ್ಳುತ್ತೆ. ಸೊ ಫಸ್ಟ್ ಪಾರ್ಟ್ ಬಂದು ಎಕ್ಸ್ಟ್ರಾಕ್ಷನ್ ಪಾರ್ಟ್ ಅಂತ ಹೇಳ್ತಾರೆ, ಸೆಕೆಂಡ್ ಪಾರ್ಟ್ ಬಂದು ಇನ್ಪ್ಲಾಂಟ್ ಅಂತ ಹೇಳ್ತಾರೆ. ಸೊ ವೈಲ್ ಈ ಸರ್ಜರಿ ಹೋಗುವಾಗ ನೀವು ವೇಕಪ್ ಆಗಿ ಅವೇಕಾಗಿ ಇರ್ತೀರಾ, ಆ ನಂತರ ನೀವು ಸರ್ಜರಿನ ನೋಡ್ಬೋದು, ಫೀಲ್ ಮಾಡ್ಬೋದು. ಇದು ಪೇನ್ಲೆಸ್ ಸರ್ಜರಿ ಅಂತ ಹೇಳ್ತಾರೆ, ಇದಕ್ಕೇನು ಅಷ್ಟು ಏನು ಪೇನ್ ಎಲ್ಲ ಇರೋದಿಲ್ಲ, ಸಿಂಪಲ್, ಇಟ್ಸ್ ಜಸ್ಟ್ ಲೈಕ್ ಅ ಆ್ಯಂಟ್ ಬೈಟ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ ತುಂಬ ಥರದ ಸ್ಟೇಜಸ್ ಉಂಟು, ತುಂಬ ಥರದ ಸ್ಟೈಲ್ಸು ಸಹ ಉಂಟು ಇದರಲ್ಲಿ, ಕ್ಯಾಟಗರೀಸ್ ಅಂತ ಹೇಳ್ತಾರೆ. ಸೊ ಫಸ್ಟ್ ಕ್ಯಾಟಗರಿ ಅಂದರೆ ಕೆಲವೊಬ್ರು ಬಂದು ಇದು ರೀಸೆಂಟ್ಲಿ ಬಂದು ನಾವು FUE ಅಂತ ಹೇಳ್ತೀವಿ. ಎಸ್ ಮ್ಯಾಮ್, ಈ ಕುರಿತಾಗಿ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ. ಮಂಜುಳಾ ಅವರೇ ನಮಸ್ತೆ.
ನಮಸ್ತೆ ಮೇಡಮ್. ಹೇಳಿ ಅಮ್ಮ, ನಿಮ್ ಸಮಸ್ಯೆ ಹೇಳಿ. ನನಗೆ ತುಂಬಾ ಕೂದಲು ಉದುರ್ತದೆ, ಡ್ಯಾಂಡ್ರಫ್ ಸ್ವಲ್ಪ ಉಂಟು, ಮೆನೋಪಾಸಿಂದ ಏನಾದ್ರು ಬರ್ತದಾ ಇದು? ಏನಮ್ಮ ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ನನ್ಗೆ ತುಂಬಾ ಕೂದಲು ಉದುರ್ತದೆ, ಡ್ಯಾಂಡ್ರಫ್ ಸ್ವಲ್ಪ ಉಂಟು, ಮತ್ತೆ ಮೆನೋಪಾಸಿಂದ ಏನಾದ್ರೂ ಇದು ಬರ್ತದಾ ಸಮಸ್ಯೆ, ಕೂದಲು ಉದುರುದು ಅಂತ ಕೇಳುವ ಅಂತ ಡಾಕ್ಟರ್ ಲೀಮಾ ಅವ್ರ ಹತ್ರ. ಮೆನೋಪಾಸಿಂದ ಈ ಸಮಸ್ಯೆ ಬರುತ್ತಂತ, ಅವರಿಗೆ ಡ್ಯಾಂಡ್ರಫ್ ಸಹ ಇದೆ, ಕೂದಲು ಉದುರಿಕೆ ಸಮಸ್ಯೆ ಇದೆ ಅಂತ. ಓಕೆ, ಹಾಗೆ ಅದರಿಂದ ಏನಾದರೂ ಬರುತ್ತಾ ಅಂತ ಕೇಳ್ತಿದ್ದಾರೆ. ಸೊ ನಾಟ್ ಲೈಕ್ ದಟ್, ಇಟ್ ಡಿಪೆಂಡ್ಸ್ ಲೈಕ್ ಇಫ್ ಅಟ್ ಆಲ್ ಶಿ ಇಸ್ ಟೇಕಿಂಗ್ ಎನಿ ಕೈಂಡ್ ಆಫ್ ಮೆಡಿಸಿನ್, ಅವರು ಯಾವ ಥರದ ಮೆಡಿಸಿನ್ ಅನ್ನು ಮೆಡಿಕೇಶನ್ ಅಲ್ಲಿ ಇದ್ದಾರಾ ಅಂತ. ನೀವು ಯಾವುದಾದ್ರೂ ಮೆಡಿಸಿನ್ ಅನ್ನು ತಕೊಳ್ತಾ ಇದ್ದೀರಮ್ಮ? ಇಲ್ಲ ಇಲ್ಲ. ನಿಮ್ಮ ಏಜ್ ಎಷ್ಟಾಯ್ತು ಇವಾಗ? ನಂದು 50+. 50+. ಓಕೆ, ಈಗ ಮುಟ್ಟಿನ ಸಮಸ್ಯೆ, ನಿಮ್ದು ಮುಟ್ಟು ಸಂಪೂರ್ಣವಾಗಿ ನಿಂತಿದ? ಹೌದೌದು. ಓಕೆ, ಆ ಸಂದರ್ಭದಲ್ಲಿ ನಿಮ್ಗೆ ಈ ಸಮಸ್ಯೆ ಬಂದಿದ ಹೇಗೆ? ಹೌದು. ಶರೀರ ಬಂದು ಆಟೋಮೆಟಿಕ್ ಆಗಿ ಸ್ಲೋಲಿ ಬೈ ಸ್ಲೋಲಿ ಇಟ್ ಇಸ್ ಇಟ್ ವಿಲ್ ಬಿ ವೀಕ್ ಅಂಡ್ ವೀಕ್ ಫಾರ್ ದೆಮ್ ಟು ಕಂಟ್ರೋಲ್ ದ ಹೇರ್ ಫಾಲ್. ಇಟ್ ಇಸ್ ಪಾಸಿಬಲ್, ಇಟ್ ಇಸ್ ನಾಟ್ ಲೈಕ್ ದಟ್ ಇಟ್ ಇಸ್ ನಾಟ್ ಪಾಸಿಬಲ್, ಇಟ್ ಇಸ್ ಪಾಸಿಬಲ್ ಬಟ್ ಇಟ್ ವಿಲ್ ಟೇಕ್ ಲಾಟ್ಸ್ ಆಫ್ ಟೈಮ್. ಇಟ್ ಡಸಂಟ್ ಟೇಕ್ಸ್ ಮಂತ್, ಇವತ್ತು ಬಂದರು ಜಸ್ಟ್ 3-4 months ಅಲ್ಲೇ ಅವ್ರಿಗೆ ಕೂದಲು ಉದುರಿಕೆ ಬಂದು ಕಡಿಮೆ ಆಗುತ್ತೋ ಅನ್ನೋದು ಇಟ್ ಇಸ್ ನಾಟ್ ಪಾಸಿಬಲ್. ಅಟ್ ಲೀಸ್ಟ್ ಇಟ್ ವಿಲ್ ಟೇಕ್ ಅರೌಂಡ್ 8-9 months, ಬಟ್ ಶಿ ನೀಡ್ಸ್ ಟು ಕಮ್ ಡೌನ್ ಟು ದ ಕ್ಲಿನಿಕ್, ಅಂಡ್ ಸಿನ್ಸ್ ಶಿ ಹ್ಯಾಸ್ ಅ ಡ್ಯಾಂಡ್ರಫ್ ಮೇ ಬಿ ಶಿ ಇಸ್ ನಾಟ್ ವಾಷಿಂಗ್ ಅ ಹೇರ್ ಪ್ರಾಪರ್ಲಿ. ಸೊ ಇವಾಗ ನೋಡಿ, ಯಾವುದೊಂದು ಕೆಮಿಕಲ್ ಅವರು ಯೂಸ್, ಇನ್ ಕೇಸ್ ಯಾವ ಥರದ ಶ್ಯಾಂಪೂ ಯೂಸ್ ಮಾಡ್ತಾ ಇದ್ದಾರೆ ಅಂತ ಸಹ ನಮಗೆ ಗೊತ್ತಿಲ್ಲ. ಮಾ, ನೀವು ಯಾವ ಥರದ ಶ್ಯಾಂಪೂವನ್ನು ಯೂಸ್ ಮಾಡ್ತಾ ಇದ್ದೀರಾ? ನಾನು ಹೆಲೋ ಶ್ಯಾಂಪೂ ಮೇಡಮ್. ಹೆಲೋ ಶ್ಯಾಂಪೂ. ಓಕೆ, ಎಷ್ಟು ಸಮಯದಿಂದ ಆ ಶ್ಯಾಂಪೂನ ಯೂಸ್ ಮಾಡ್ತಾ ಇದ್ದೀರಾ ಮ್ಯಾಮ್? ಅದು ಈಗ ಜಸ್ಟ್ ಒಂದೂವರೆ ವರ್ಷದಿಂದ. ಓಕೆ ಫೈನ್. ಇದಕ್ಕೆ ಮುಂಚೆ ನೀವು ತಲೆಗೆ ಡೈಯೋ ಇಲ್ಲ ಹೆನ್ನಾನೋ ಆ ತರ ಏನಂದ್ರೆ ಹಾಕಿದ್ದೀರಾ? ನಾನು ಹೆನ್ನಾ ಹಾಕ್ತೇನೆ ಮೇಡಮ್, ನಂಗೆ ಡೈ ಆಗ್ತಾ ಇಲ್ಲ, ಹೆನ್ನಾ ಆಗ್ತಾ ಇದೆ. ಓಕೆ ಫೈನ್. ಮ್ಯಾಮ್, ನಿಮ್ಮ ಸ್ಕಿನ್ ಯಾವ ತರದ ಮ್ಯಾಮ್? ನಿಮ್ದು ಸ್ಕಿನ್ ಆಯಿಲಿ ಸ್ಕಿನ್ ಇಲ್ಲ ಡ್ರೈ ಸ್ಕಿನ್? ಇಲ್ಲ, ಡ್ರೈ ಸ್ಕಿನ್. ಡ್ರೈ ಸ್ಕಿನ್. ಓಕೆ ಫೈನ್. ಮೇಬಿ ನೀವು ಕರೆಕ್ಟ್ ಆದ ಶ್ಯಾಂಪೂವನ್ನು ಯೂಸ್ ಮಾಡ್ತಾ ಇಲ್ಲ ಮ್ಯಾಮ್, ಅದಕ್ಕೆ ನನಗನ್ಸುತ್ತೆ ನಿಮಗೆ ಡ್ಯಾಂಡ್ರಫ್ ತುಂಬ ಆಗ್ತಾ ಇದೆ ಅಂತ. ನೀವು ಯಾವಾಗಲೂ ಮೈಲ್ಡ್ ಶ್ಯಾಂಪೂವನ್ನು ಯೂಸ್ ಮಾಡಬೇಕಾಗುತ್ತೆ, ಯಾಕಂದರೆ ಹಾರ್ಡ್ ಶ್ಯಾಂಪೂ ಯೂಸ್ ಮಾಡುವಾಗ ಅದರದ್ದು ಕೆಮಿಕಲ್ಸ್ ಬಂದು ಸ್ಕ್ಯಾಲ್ಪಿಂದ ತೆಗೆಯೋಕ್ಕೆ ತುಂಬ ಕಷ್ಟ. ಸೊ ಅದೇನಾಗುತ್ತೆ ಅಂದರೆ ಅದು ಸ್ಕ್ಯಾಲ್ಪ್ ಮೇಲೆ ಕೂರುವಾಗ ಅದು ಹಂಗೆ ನಾರ್ಮಲಾಗಿ ಹಂಗೆ ಇದ್ದು 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 ಆ ನಂತರ ಅದು ಲೈಟಾಗಿ ಪೀಲ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಯಾವಾಗ ಅದು ಪೀಲ್ ಆಗೋಕ್ಕೆ ಶುರುವಾಗುತ್ತೋ ಅವಾಗ ಬಂದು ನಿಮಗೆ ಅದು ತುರ್ಸೋಕ್ಕೆ ಶುರುವಾಗುತ್ತೆ. ಆವಾಗಲೇ ನೀವು ಸ್ಕ್ರ್ಯಾಚ್ ಮಾಡೋಕ್ಕೆ ಹೋಗುವಾಗ ನಿಮ್ಮ ಕೂದಲು ರೂಟ್ ಸಮೇತ ಕಿತ್ತು ಬರುತ್ತೆ. ಸೊ ನೀವು ಮೇನ್ ಅಂದರೆ ಅವ್ರಿಗೆ ಮೇನ್ ಅಂದರೆ ಡ್ಯಾಂಡ್ರಫ್ ಇಂದನೇ ಕೂದಲು ಉದುರುವಿಕೆ ತುಂಬ ಇರುತ್ತೆ, ಯಾಕೆಂದರೆ ಅವರು ಯಾವಾಗ ಇಚ್ಚಿಂಗ್ನೆಸ್ ಸ್ಟಾರ್ಟ್ ಆಗುತ್ತೋ ಅವಾಗ ಅವರು ಸ್ಕ್ಯಾಚ್ ಮಾಡೋಕ್ಕೆ ಶುರುವಾಗುತ್ತೋ. ಸೊ ಅವಾಗ ಏನಾಗುತ್ತೆ, ಕೂದಲು ಬಂದು ರೂಟ್ ಸಮೇತ ಕಿತ್ತು ಬರುತ್ತೆ. ಸೊ ಶಿ ನೀಡ್ಸ್ ಟು ಟೇಕ್ ಅ ಟ್ರೀಟ್ಮೆಂಟ್ ಫಸ್ಟ್ ಫಾರ್ ಡ್ಯಾಂಡ್ರಫ್. ಸೊ ಒನ್ಸ್ ಡ್ಯಾಂಡ್ರಫ್ಗೆ ಟ್ರೀಟ್ಮೆಂಟ್ ತಗೊಂಡ್ರೆ ಆಟೋಮೆಟಿಕ್ ಆಗಿ ಕೂದಲು ಬಂದು ಉದುರೋದು ಬಂದು ಕಂಟ್ರೋಲಲ್ಲಿ ಬರುತ್ತೆ. ಓಕೆ ಮಾ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್ ಮ್ಯಾಮ್, ನಾವಾಗ ವಿರಾಮದ ಮೊದಲು ಮಾತಾಡ್ತಾ ಇದ್ವಿ ಈ ಸ್ಲಿಪ್ ಡಿಸ್ಕ್ ಅದರ ಬಗ್ಗೆ ಕುರಿತಾಗಿ ಮಾತಾಡ್ತಾ ಇದ್ವಿ. ಈಗ ಯೂಶ್ವಲಿ ಈ ಲೋ ಬ್ಯಾಕ್ ಪೇನ್ ಅನ್ನುವಂಥದ್ದು ಯಾವ ಏಜಲ್ಲಿ ಬರ್ಬೋದು ಅಂತ ಹೇಳ್ತೀರಾ ಮ್ಯಾಮ್? ಲೋ ಬ್ಯಾಕ್ ಪೇನ್ ಏಜ್ ಅಂತ ಇಲ್ಲ, ಈಗ ಬಿಕಾಸ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಬಂದಿರೋದ್ರಿಂದ ಇಟ್ ಸ್ಟಾರ್ಟ್ಸ್ ಫ್ರಮ್ 20, ಏಜ್ ಆಫ್ 20, ಈವನ್ 18 years ಸ್ಟಾರ್ಟ್ ಆಗುತ್ತೆ. ಓಕೆ, ಬಟ್ ಮೇನ್ಲಿ ಮೋಸ್ಟ್ ಕಾಮನ್ಲಿ ಏಜ್ ರಿಲೇಟೆಡ್ ಬಂದಾಗ ಅದು 40 to 50, 50 to 80 ಬರುತ್ತೆ. ಸೊ ನೀವು ಜೆಂಡರ್ ನೋಡಬೇಕಾದ್ರೆ ಫಿಮೇಲ್ ಮೇಲ್ ಈಕ್ವಲಿ ಎಫೆಕ್ಟ್ ಆಗಿರುತ್ತೆ. ಸೊ ಮೇನ್ ಇದರ ಸಿಂಪ್ಟಮ್ ಏನು ಅಂತ ಹೇಳ್ತೀರಾ? ಸಿಂಪ್ಟಮ್ ಹೇಳಿದಾಗೆ, ಸೊ ಮೆಕ್ಯಾನಿಕಲ್, ನಾನ್ ಮೆಕ್ಯಾನಿಕಲ್ ರೆಫರ್ಡ್ ಪೇನ್, ಸೊ ಮೂರು ಟೈಪ್, ಮೂರು ವಿಧದ್ದು ಲೋ ಬ್ಯಾಕ್ ಪೇನ್ ಹೇಳಿದೆ. ಸೊ ಈ ಸಿಂಪ್ಟಮ್ಸ್ ಬೇರೆ ಬೇರೆ ರೀತಿ ಇರುತ್ತೆ. ಸೊ ಖಾಲಿ ಮಸಲ್ ಸ್ಟ್ರೈನ್ ಆದಾಗ, ಸೊ ಅದು ಒಂದೇ ಜಾಗದಲ್ಲಿ ಪೇನ್ ಬರುತ್ತೆ. ಸೊ ಇನ್ನು ಡಿಸ್ಕ್ ಆಚೆ ಬಂದಾಗ, ಕೆಲವೊಮ್ಮೆ ಅದೇ ಒಂದೇ ಜಾಗದಲ್ಲಿ ಪೇನ್ ಇರುತ್ತೆ ಅಥವಾ ಸ್ವಲ್ಪ ಸ್ಪ್ರೆಡ್ ಆಗಿರುತ್ತೆ ಆಚೆ ಈಚೆ. ಇನ್ನು ಕೆಲವೊಮ್ಮೆ ಕಾಲು ಕೆಳಗೆ ಹೋಗ್ಬಿಡುತ್ತೆ ಒಂದು ಕಾಲಿಗೆ, ಅದು ಎರಡು ಸೈಡು ಡಿಸ್ಕ್ ಏನಾದರೂ ಕಂಪ್ರೆಸ್ ಮಾಡಿದ್ರೆ ನಿಮ್ಮ ನರದ ಮೇಲೆ ಆ ಕಾಲಿಗೆ ಹೋಗೋ ನರ ಫುಲ್
ಇರುವೆ ಬಂದಾಗ ಆಗುತ್ತೆ ಎರಡೂ ಸೈಡ್. ಇಫ್ ಒನ್ ಸೈಡ್ ಇಸ್ ಎಫೆಕ್ಟೆಡ್ ಒನ್ ಸೈಡ್, ಎರಡು ಸೈಡ್ ಎಫೆಕ್ಟ್ ಆದರೆ ಎರಡು ಸೈಡು ಕಾಲು ಕೆಳಗೆ ನೋವು ಬರುತ್ತೆ. ಕೆಲವೊಬ್ಬರಿಗೆ ಹೆವಿನೆಸ್ ಫೀಲ್ ಆಗುತ್ತೆ, ಕೆಲವೊಬ್ಬರಿಗೆ ನಿಂತ್ಕೊಳ್ಳೋಕ್ಕಾಗಲ್ಲ, ಕೆಲವೊಬ್ಬರಿಗೆ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಡಿಫ್ರೆಂಟ್ ಡಿಫ್ರೆಂಟ್ ಸಿಂಪ್ಟಮ್ಸ್ ಇರುತ್ತೆ. ಸೊ ನಾವು ಆ ಸಿಂಪ್ಟಮ್ಸ್ ನೋಡಿಬಿಟ್ಟು ಹೇಗೆ ಟ್ರೀಟ್ ಮಾಡಬೇಕು ಅಂತ ಆಮೇಲೆ ಡಿಸೈಡ್ ಮಾಡ್ತೀವಿ. ಬಹಳ ಕಾಮನ್ ಆದಂಥ ಸಿಂಪ್ಟಮ್ ಯಾವುದು ಅಂತ ಹೇಳ್ತೀರ? ಕಾಮನ್ ಆದ ಸಿಂಪ್ಟಮ್ ಸ್ಟ್ರೈಟ್ ಆಗಿ ಮಲ್ಕೊಳ್ಳೋದು ಪೇನ್ ಇರುತ್ತೆ ಕೆಲವೊಬ್ಬರಿಗೆ. ಮತ್ತೆ ಸ್ಲಿಪ್ ಡಿಸ್ಕ್ ಮೇನ್ಲಿ ನಮ್ಮಲ್ಲಿ ಬರುವವರು ಕಾಲಿಗೆ ಕಾಲಿಗೆ ಇರುವೆ ಬಂದಾಗ ಆಗೋದು, ಹೆವಿನೆಸ್ ಆಗೋದು ಅಂತವ್ರು ಬರ್ತಾರೆ. ಸೊ ಮೇನ್ಲಿ ನಮ್ಮ ಏಮ್ ಪೇನ್ ಪೇನ್ ಫಸ್ಟ್ ನಾವು ಪೇನ್ ಅನ್ನು ಕಮ್ಮಿ ಮಾಡಬೇಕು. ಬಿಕಾಸ್ ಪೇನಿಂದ ತುಂಬ ಫ್ರಸ್ಟ್ರೇಟೆಡ್ ಆಗುತ್ತೆ ಕೆಲವೊಮ್ಮೆ, ಕೆಲವು ಪೇಷಂಟ್ಸ್ ಡಿಪ್ರೆಷನ್ಗೂ ಹೋಗುತ್ತೆ ಬಿಕಾಸ್ ಅಷ್ಟು ಪೇನ್ ಇರುತ್ತೆ. ಮತ್ತೆ ನಮ್ಮಲ್ಲಿ ಈಗ ಫಸ್ಟ್ ಆಫ್ ಆಲ್ ನಾವು ಕ್ಲೈಂಟ್ಸ್ ಬಂದಾಗ ಫಸ್ಟ್ ನೋಡ್ತೀವಿ ಯಾವ ಟೈಪ್ ಪೇನ್ ಹೇಗಿರುತ್ತೆ, ಎಷ್ಟು ದಿನದಿಂದ ಇದೆ. ಸೊ ರೀಸೆಂಟ್ಲಿ 1 to 2 weeks ಇದ್ದರೆ ಅದಕ್ಕೆ ನಾವು ಅಕ್ಯೂಟ್ ಪೇನ್ ಅಂತೀವಿ. ಸೊ ಇನ್ನು 1 to 2 months ಇದ್ದರೆ, 2 to 3 months ಇದ್ದರೆ ಸಬ್ ಅಕ್ಯೂಟ್ ಅಂತೀವಿ. 3 to 6 months ಇದ್ದರೆ ನಾವು ಅದನ್ನು ಕ್ರೋನಿಕ್ ಪೇನ್ ಅಂತೀವಿ. ಸೊ ಈ ಮೂರು ವಿಧದಕ್ಕೆ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ ಆಮೇಲೆ. ಓಕೆ ಮ್ಯಾಮ್, ಆಗ ನಾವು ಮಾತಾಡಿದ್ವಿ ಹೇರ್ ಟ್ರಾನ್ಸ್ಪ್ಲಾಂಟ್ ಅಂದರೆ ಏನು ಅಂತ. ಸೊ ಇದರಲ್ಲಿ ಬೇರೆ ಬೇರೆ ವಿಧಾನಗಳು ಇದೆ ಅಂತ ಹೇಳಿದ್ರೆ ಆ ಕುರಿತಾಗಿ ಹೇಳ್ಬೋದಾ ಮ್ಯಾಮ್? ಹಾಂ, ಇದರಲ್ಲಿ ಬಂದು ತುಂಬ ಅಂದರೆ ರೀಸೆಂಟಾಗಿ ಇರೋದಂದ್ರೆ ವಿ ಹ್ಯಾವ್ ರೈಟ್ ನಾವು ಓನ್ಲಿ 2 categories, ದಟ್ ಇಸ್ ಲೈಕ್ FUT and FUV ಅಂತ ಹೇಳ್ತಾರೆ. FUT ಅಂದರೆ ಅದು ಬಂದು ಒಂದು ಸ್ವಲ್ಪ ಮೇಜರ್ ಸರ್ಜರಿ ಅಂತ ಹೇಳ್ತಾರೆ. ಸೊ ಬ್ಯಾಕ್ ಸೈಡ್ ಬಂದು ನಿಮ್ಮ ಅಂದರೆ ಚರ್ಮವನ್ನು ತೆಗೆದು ಅದರಿಂದ ನಾವು ಗ್ರಾಫ್ಟನ್ನು ಸಪ್ರೇಟ್ ಮಾಡಿ ಆ ಗ್ರಾಫ್ಟನ್ನು ನಾವು ಫ್ರಂಟಿಗೆ ಪ್ಲಾಂಟೇಷನ್ ಮಾಡೋದಂತ ಹೇಳ್ತಾರೆ. ದಟ್ ಇಸ್ ಅ ವೆರಿ ಓಲ್ಡ್ ಮೆಥಡ್, ಬಟ್ ಸ್ಟಿಲ್ ಇಟ್ ಇಸ್ ಅ ವೆರಿ ಡೇಂಜರಸ್ ಮೆಥಡ್. ಸೊ ನಾನು ಐ ಕೈಂಡ್ಲಿ ರಿಕ್ವೆಸ್ಟ್ ಪಬ್ಲಿಕ್ ಟು ನಾಟ್ ಟು ಗೋ ದಟ್ ಕೈಂಡ್ ಆಫ್ ಅ ಸರ್ಜರಿ ಬಿಕಾಸ್ ಇಟ್ ವಿಲ್ ಹೆಂಡ್ ಅಪ್ ಇನ್ ಟು ಮೈಗ್ರೇನ್ ಪ್ರಾಬ್ಲಮ್. ಸೊ ಓಕೆ, ಸೊ ಯು ಬೆಟರ್ ಪ್ರಿಫರ್ FUE. FUE ಅಂದರೆ ವೆರಿ ನಾರ್ಮಲ್ ಸರ್ಜರಿ ಬಂದು ಇದು ಜಸ್ಟ್ ಬಂದು ನೀವು ಫೀಲ್ ಮಾಡ್ಬೋದು ನಾವು ಏನು ಮಾಡ್ತಾ ಇದ್ದೀರಾ. ಆ್ಯಂಡ್ ಈವನ್ ದೇ ಕೆನ್ ಆಲ್ಸೋ ಸಜೆಸ್ಟ್ ಅಸ್ ಯಾವ ಜಾಗದಲ್ಲಿ ನಮಗೆ ಗ್ರಾಫ್ಟನ್ನು ಪ್ಲಾಂಟೇಷನ್ ಮಾಡಬೇಕು ಇದೆಲ್ಲ ನೋಡ್ಬೋದು. ಬಟ್ FUT ಅದಕ್ಕೆ ಮಾಡೋಕ್ಕೆ ಚಾನ್ಸಸ್ ಇಲ್ಲ, ಯಾಕಂದರೆ ಆಲ್ಮೋಸ್ಟ್ ನಾವು ಸ್ಕಿನ್ನನ್ನು ಕಟ್ ಮಾಡಿ ಅದನ್ನು ಸ್ಕಿನ್ನನ್ನು ಸಪ್ರೇಟ್ ಮಾಡಿರೋದ್ರಿಂದ ನಿಮಗೆ ಬ್ಯಾಕಲ್ಲಿ ತುಂಬ ಪೇನ್ ಇರುತ್ತೆ. ಸೊ ಐ ಪ್ರಿಫರ್ ನಾಟ್ ಟು ಗೋ ಟು ದಟ್ ಕೈಂಡ್ ಆಫ್ ಅ ಸರ್ಜರಿ. FUE ಬಂದು ವೆರಿ ಸೇಫೆಸ್ಟ್, ಅದ್ರಲ್ಲಿ ಬಂದು ಯಾವ ಥರದ ಒಂದು ನೋವಿರೋದಿಲ್ಲ. ಫ್ಯೂಚರ್ ಬಂದು ನಿಮಗೆ ಸೇಫ್ ಆಗಿ ಇರುತ್ತೆ. ಸೊ ಫ್ಯೂಚರಲ್ಲಿ ಬಂದು ನಿಮಗೆ ತಲೆನೋವು ಇಲ್ಲ ಯಾವ ಥರದ ಒಂದು ಗಿಡ್ಡಿನೆಸ್ಸೋ ಇಲ್ಲ ಯಾವ ವೀಕ್ನೆಸ್ಸೋ ಇದೆಲ್ಲ ಇರೋದಕ್ಕೆ ಚಾನ್ಸಸ್ ಇರೋದಿಲ್ಲ. ಸೊ FUE ಬಂದು ವೆರಿ ಸಿಂಪಲ್ ಪ್ರೋಸೆಸ್ಸು, ಜಸ್ಟ್ ಎಕ್ಸ್ಟ್ರಾಕ್ಟಿಂಗು ಇನ್ಪ್ಲಾಂಟ್ ಅಷ್ಟೇ. ಇದರಲ್ಲಿ ಮೋರ್ ಬ್ಲೀಡಿಂಗ್ ಸಹ ಆಗೋದಿಲ್ಲ. ಸೊ FUT ಬಂದು ನೋಡಿದ್ರೆ ಇದರಲ್ಲಿ ತುಂಬ ಬ್ಲೀಡಿಂಗ್ ಹೋಗುತ್ತೆ. ಸೊ ಒನ್ಸ್ ದ ಬ್ಲೀಡಿಂಗ್ ಹೋಗುವಾಗ ಇಮಿಡಿಯೇಟ್ಲಿ ಪೇಷಂಟ್ ಬಂದು ಅಲ್ಲೇ ಲೈಕ್ ಕುಸ್ ಮೀನ್ಸ್ ಲೈಕ್ ವಿಲ್ ಫೀಲ್ ವೆರಿ ಅನ್ಕಂಫರ್ಟಬಲ್, ದೇ ವಿಲ್ ಜಸ್ಟ್ ಫೇಂಟ್ ಆಫ್. ಸೊ ಈ ಥರ ಎಲ್ಲ ಆಗೋಕ್ಕೆ ಚಾನ್ಸಸ್ ಉಂಟು. ಸೊ ಬೆಟರ್ ಚೂಸ್ FUE. ಇಟ್ ಈಸ್ ವೆರಿ ಸೇಫ್ ಆ್ಯಂಡ್ ಇಟ್ ವಿಲ್ ಬಿ ವೆರಿ ನೀಟ್ ಆ್ಯಂಡ್ ಇಟ್ ವಿಲ್ ಬಿ ಲೈಕ್ ಪ್ಲಾಂಟೆಡ್ ಇನ್ ದ ಸ್ಕೆಚ್ ವೇ ಅಂತ ಹೇಳ್ತಾರೆ. ಸೊ FUT ಮಾಡುವಾಗ ನಿಮಗೆ ಆ ಸ್ಕೆಚ್ ವೇ ಬರೋಕ್ಕೆ ಚಾನ್ಸಸ್ ಆಗೋದಿಲ್ಲ, ಯಾಕಂದರೆ ಆಲ್ಮೋಸ್ಟ್ ಪೇಷಂಟ್ಸ್ ಬಂದು ಸ್ಟ್ರೇಟ್ ಆಗಿ ಮಲಗೋದ್ರಿಂದ FUT ಮಾಡುವಾಗ ನಿಮಗೆ ಬ್ಯಾಕಲ್ಲಿ ತುಂಬ ಪೇನ್ ಇರುತ್ತೆ. ಸೊ ಅವರು ತುಂಬ ಹೊತ್ತು ಸ್ಟ್ರೇಟ್ ಆಗಿ ಮಲ್ಕೋಕ್ಕೆ ಆಗೋದಿಲ್ಲ. ಇದೇ FUE ಮಾಡಿದ್ರೆ ನಿಮಗೆ ಈಸಿಯಾಗಿರುತ್ತೆ, ಜಸ್ಟ್ 1 day ಪೇನ್ ಮಾತ್ರ ಇರುತ್ತೆ ನಿಮಗೆ, ಆನಂತರ ಅದು ಸಂಪೂರ್ಣವಾಗಿ ಕ್ಯೂರ್ ಹೀಲ್ ಆಗಿಬಿಡುತ್ತೆ. ಓಕೆ ಮ್ಯಾಮ್, ಈ ಒಂದು ಪ್ರೊಸೆಸ್ ಮಾಡಬೇಕಾದ್ರೆ ಎಷ್ಟು ಟೈಮ್ ತಗೋತೆ ಅಂತ ಹೇಳ್ತೀರಾ? ಸಿ, FUE ಮಾಡುವಾಗ ನಿಮಗೆ ಪ್ರೊಸೆಸ್ ಬಂದು ಮಿನಿಮಮ್ ಬಂದು 7 to 8 hours ಆಗುತ್ತೆ. ಈ 7 to 8 hours ಅಲ್ಲೂ ನಿಮಗೆ 1 hour ಬಂದು ಲಂಚ್ ಬ್ರೇಕ್ಗೆ ಕೊಡ್ತೀರಿ ನಾವು. ಸೊ FUE ಮಾಡುವಾಗ ನಿಮಗೆ ಲಂಚ್ಗೂ ಸಹ ಬ್ರೇಕ್ ಸಿಗುತ್ತೆ. ಕೆಲವೊಬ್ಬರು ಹೇಳ್ತಾರೆ ಸರ್ಜರಿ ಮಾಡೋ ಟೈಮಲ್ಲಿ ನೀವೇನು ತಿನ್ನಬಾರ್ದು, ವಾಮಿಟಿಂಗ್ ಆಗುತ್ತೆ. ಸೊ ಆ ಥರದ ಪ್ರೊಸೀಜರ್ ಅಲ್ಲ ಇದು, ಇಟ್ ಈಸ್ ವೆರಿ ನಾರ್ಮಲ್ ಪ್ರೊಸೀಜರ್. ಇದರಲ್ಲಿ ಬಂದು ನಿಮಗೆ ಲಂಚು ಸಹ ಮಿಡ್ಲಲ್ಲಿ ಇರುವಾಗ ನಿಮಗೆ ಆ ಥರ ಪ್ರಾಬ್ಲಮ್ಸ್ ಏನು ಇರೋದಿಲ್ಲ. ನಾರ್ಮಲ್ಲಿ ನೀವು ಬಂದು ಒಂದು ಸಲೂನ್ಗೆ ಬಂದು ಒಂದು ನಾರ್ಮಲ್ ಹೇರದ್ದು ಹೆಂಗೆ ಸ್ಟ್ರೇಟ್ನಿಂಗ್ ಇದೆಲ್ಲ ಆ ಥರ ಇರುತ್ತೆ ಇದು. ಸೊ ಫಸ್ಟ್ ಪಾರ್ಟ್ ಬಂದು ನಮಗೆ ಎಕ್ಸ್ಟ್ರಕ್ಷನ್ ಅಂತ ಹೇಳ್ತಾರೆ. ಈ ಲೋ ಬ್ಯಾಕ್ ಪೇನ್ ಇದಕ್ಕೆ ಯಾವುದೇ ಥರದ ಏಜ್ ಲಿಮಿಟ್ ಇಲ್ಲ, ಇದು ಯಾವಾಗ ಬೇಕಾದ್ರೂ ಆಗುತ್ತೆ ಬರುತ್ತೆ. ಆಮೇಲೆ ಇದರ ಸಿಂಪ್ಟಮ್ ಏನು ಅಂತಲೂ ನೀವು ಹೇಳಿದರೆ, ಆ್ಯಕ್ಚುಲಿ ಇದನ್ನು ಕ್ಯೂರ್ ಮಾಡೋಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ಹೇಳ್ತೀರಾ ಮ್ಯಾಮ್? ನೋಡಿ, ನಮ್ಮಲ್ಲಿ ಕೇಸಸ್ ಆಗಲೇ ಹೇಳಿದಾಗೆ ಅಕ್ಯೂಟ್, ಕ್ರೋನಿಕ್, ಸಬ್ ಅಕ್ಯೂಟ್ ಅಂದರೆ ಎಷ್ಟು ದಿವಸದಿಂದ ಬರ್ತಾ ಇದೆ. ಸೊ ಇನಿಷಿಯಲಿ ಅವ್ರು ಬಂದು ತೋರಿಸಿದ್ರೆ
ಮೇ ಬಿ ಮೋಸ್ಟ್ ಆಫ್ ದ 80% ಆಫ್ ದ ಕೇಸಸ್ ಬೈ 6 weeks ಅಲ್ಲಿ ಹೋಗುತ್ತೆ ಪೇನ್. ಬಟ್ ಇನ್ಸ್ಟಂಟ್ ಇಮಿಡಿಯೇಟ್ ಬಂದರೆ 3-4 ಡೇಸ್ಗೂ ಹೋಗುವಂಥದ್ದು ಚಾನ್ಸಸ್ ಇರುತ್ತೆ. ಸೊ ಇನ್ನು ಎಕ್ಸಸ್ ಅಂದರೆ ತುಂಬ ಟೈಮ್ ಬಿಟ್ಟು ಮೆಡಿಸಿನ್ಸ್ ತೊಗೊಂಡು ಅದು ಮೆಡಿಸಿನ್ಸ್ ತೊಗೊಂಡ್ರೆ ಫಸ್ಟಿಗೆ ಹೋಗುತ್ತೆ ನೋವು, ಮತ್ತೆ ಪುನಃ ರಿಯಕರೆನ್ಸ್ ಆಗುತ್ತೆ. ಸೊ ಅಂತ ಕೇಸಸ್ ಅಲ್ಲಿ ಲಾಸ್ಟ್ ಮಿನಿಟ್ಗೆ ಕೆಲವೊಬ್ಬರು ಫಿಸಿಯೋಥೆರಪಿಯನ್ನು ಚೂಸ್ ಮಾಡ್ತಾರೆ. ಸೊ ಅಂತ ಕೇಸಸ್ ಅಲ್ಲೂ 80% ಆಫ್ ದ ಕೇಸಸ್ ಅಲ್ಲಿ ರಿಲೀಫ್ ಸಿಗುತ್ತೆ. ಮತ್ತೆ ಇನ್ನೂ ಸಿಂಪ್ಟಮ್ಸ್ ಕಮ್ಮಿ ಆಗಲಿಲ್ಲ ಅಂದ್ರೆ ನಾವು ಅವರಿಗೆ ಪುನಃ ಆರ್ಥೋಪೆಡಿಷನ್ ಅನ್ನು ಕನ್ಸಲ್ಟ್ ಮಾಡ್ಲಿಕ್ಕೆ ಹೇಳ್ತೀವಿ. ಬಟ್ ನಮ್ಮಲ್ಲಿ ಬರೋರು ಆಲ್ಮೋಸ್ಟ್ ಎಲ್ಲರಿಗೂ ಯೂಶ್ವಲಿ ಅವರ ಪೋಸ್ಚರ್ ಇಂದ ಇರುತ್ತೆ, ಅಥವಾ ಕೆಲವೊಬ್ಬರಿಗೆ ಫ್ಲಾಟ್ ಫುಟ್ ಫ್ಲಾಟ್ ಇದ್ದರೆ ಅವ್ರಿಗೆ ಆರ್ಚ್ ಇಲ್ಲದಾಗ, ಸೊ ಅದನ್ನು ಕರೆಕ್ಷನ್ ಮಾಡಿದ್ರು ಬ್ಯಾಕ್ ಪೇನ್ ಹೋಗುತ್ತೆ. ಸೊ ಅದೆಲ್ಲ ರಿಲೇಟೆಡ್. ಮತ್ತು ಬಾಡಿಯಲ್ಲಿ ನಿಮ್ಮ ಫ್ಲೆಕ್ಸಿಬಿಲಿಟಿ ಇಲ್ಲಂದ್ರೂ ಆ ಟೈಮಲ್ಲೂ ಬರುತ್ತೆ. ಸೊ ಯಾವ ರೀತಿ ಹೇಗೆ ಚೇಂಜಸ್ ಮಾಡ್ತೀವಿ ಅದ್ರ ಮೇಲೆ ಸಿಂಪ್ಟಮ್ಸ್ ಅಥವಾ ನಿಮ್ಮ ಕ್ಯೂರ್ ಡಿಪೆಂಡ್ ಆಗಿರುತ್ತೆ. ಈಗ ಹೆಂಗಸರಲ್ಲೂ ಡಿಫ್ರೆಂಟ್ ಆಗಿ ಅದು ಬರುತ್ತೆ, ಹೇಗೆ ಅದು ರಿಲೇಟೆಡ್ ಆಗಿದೆ ಅಂತ ಹೇಳ್ತೀರಾ? ಓಕೆ, ಸೊ ಇದು ರೆಫರ್ಡ್ ಪೇನ್ ಅಂದೆ ಆಗಲೇ, ಮೆಕ್ಯಾನಿಕಲ್ ಪೇನ್, ನಾನ್ ಮೆಕ್ಯಾನಿಕಲ್ ಮತ್ತು ರೆಫರ್ಡ್ ಪೇನ್. ಸೊ ಈ ರೆಫರ್ಡ್ ಪೇನಲ್ಲಿ ಯೂಶ್ವಲಿ ಲೋ ಬ್ಯಾಕ್ ಪೇನಲ್ಲಿ, ಆ್ಯಕ್ಚುಲಿ ಅದು ಲೋ ಬ್ಯಾಕ್ ಪೇನ್ ಅಲ್ಲ, ಬಿಕಾಸ್ ಅಲ್ಲಿ ಕಿಡ್ನಿ ಸ್ಟೋನ್ ಇದ್ದಾಗ ಬರುತ್ತೆ, ಅಥವಾ ಕೆಲವೊಮ್ಮೆ ಹೆಂಗಸರಲ್ಲಿ ಹೇಳಿದಾಗೆ ಸಿಸ್ಟ್ ಹೇಳಿದೆ, ಸಿಸ್ಟ್ ಕೂಡ ಕೆಲವೊಮ್ಮೆ ಬ್ಯಾಕ್ ಪೇನ್ ಥರನೇ ಮಿಮಿಕ್ ಆಗಿರುತ್ತೆ. ಮತ್ತು ಇದು ಯೂಟ್ರಸಲ್ಲಿ ಫೈಬ್ರೋಸಿಸ್ ಅಂತಾರೆ, ಆ ಟೈಮಲ್ಲೂ ಬ್ಯಾಕ್ ಪೇನ್ ಬರುತ್ತೆ. ಸೊ ನಾವು ಕರೆಕ್ಟಾಗಿ ರೂಲ್ ಔಟ್ ಮಾಡಬೇಕು. ನಮ್ಮಲ್ಲಿ ಕೆಲವು ಟೆಸ್ಟ್ ಇದೆ, ಅಂದರೆ ಅಂದರೆ ಲ್ಯಾಬ್ ಟೆಸ್ಟ್ ಅಲ್ಲ, ಫಿಸಿಯೋಥೆರಪಿಯಲ್ಲೂ ಇರುತ್ತೆ, ಆರ್ಥೋಪೆಡಿಕ್ಸಲ್ಲೂ ಇರುತ್ತೆ. ಅಂಥ ಟೆಸ್ಟಲ್ಲಿ ನಮಗೆ ಗೊತ್ತಾಗುತ್ತೆ ಇದು ಪ್ಯೂರ್ಲಿ ಮೆಕ್ಯಾನಿಕಲ್ ಪೇಯ್ನಾ ಅಥವಾ ಬೇರೆ ಏನಾದರೂ ಸೆಕೆಂಡರಿ ಕಾಸ್ ಇದೆಯಾ ಇದಕ್ಕೆ ಅಂತ. ಓಕೆ ಮ್ಯಾಮ್, ಆಗ ನಾವು ಸರ್ಜರಿ ಕುರಿತ ಮಾತಾಡ್ತಿದ್ದು, ಅದರ ಪ್ರೋಸೆಸ್ ಯಾವ ರೀತಿ ಆಗುತ್ತೆ ಅಂತ ಅದನ್ನು ಕಂಟಿನ್ಯೂ ಮಾಡ್ಬೋದಾ ಮ್ಯಾಮ್? ಹಾಂ, ಆಸ್ ಐ ಸೆಡ್ ಇಟ್ ವಿಲ್ ಟೇಕ್ ಅ ಡೇಸ್ ಟೈಮ್, ಒಂದು ದಿನ ಮಾತ್ರ ತಗೊಳ್ಳುತ್ತೆ. ಬೆಳಗ್ಗೆ ಆಲ್ಮೋಸ್ಟ್ ಅಂದರೆ ಇಟ್ ಟೇಕ್ಸ್ ಎಕ್ಸಾಕ್ಟ್ಲಿ 7-8 hours ತಗೊಳ್ಳುತ್ತೆ. ಸೊ ಇನ್ ಅರ್ಲಿ ಮಾರ್ನಿಂಗ್ ಹ್ಯಾಸ್ ಲೈಕ್ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡುವಾಗ ನಿಮಗೆ ಈವ್ನಿಂಗೇ ಬೇಗ ಮುಗಿಯುತ್ತೆ. ಇನ್ ಕೇಸ್ ಇನ್ ದ ಮಿಡ್ಲ್ ಟೈಮ್ ಯು ಸ್ಟಾರ್ಟ್ ಇಟ್, ಲೇಟ್ ನೈಟ್ ಆಗೋಕ್ಕೆ ಚಾನ್ಸಸ್ ಅನ್ನು. ಎಗೈನ್ ಇಟ್ ಡಿಪೆಂಡ್ಸ್ ಲೈಕ್ ಆನ್ ದ ಗ್ರಾಫ್ಟ್, ಕ್ಲೈಂಟು ಎಷ್ಟು ಗ್ರಾಫ್ಟು ಹಾಕೋಕ್ಕೆ ಹೇಳ್ತಾ ಇದ್ದಾರೆ. ಕೆಲವೊಬ್ರಿಗೆ ಬಂದು ಜಸ್ಟ್ ಕ್ರೌನ್ ಏರಿಯಾ ಮಾತ್ರ ಹೋಗಿದ್ರೆ ಅವ್ರಿಗೆ ಮಿನಿಮಮ್ ಬಂದು 2000 ಗ್ರಾಫ್ಟ್ ಅಂತ ಹೇಳ್ತೀರಿ. ಗ್ರಾಫ್ಟ್ ಅಂದರೆ ಕೂದಲು, ಒಂದು ಕೂದಲು, ಅದಕ್ಕೆ ಗ್ರಾಫ್ಟ್ ಅಂತ ಕರೆಯೋದು. ಓಕೆ, ಸೊ 2000 ಹೇರ್ಸ್ ಅಂತ ಹೇಳ್ತಾರೆ. ಸೊ 2000 ಹೇರ್ನ ಹಾಕೋದಕ್ಕೆ ಮಿನಿಮಮ್ ಬಂದು 7-8 hours ಆಗುತ್ತೆ. ಸೊ ಫಸ್ಟ್ ಪಾರ್ಟ್ ಬಂದು ಹ್ಯಾಸ್ ಐ ಸೆಡ್ ದಟ್ ಎಕ್ಸ್ಟ್ರಾಕ್ಷನ್ ವಿಲ್ ಬಿ ದರ್. ಎಕ್ಸ್ಟ್ರಾಕ್ಷನ್ ಬಂದು ತುಂಬ ಬೇಗ ಆಗುತ್ತೆ, ಯಾಕಂದರೆ ಜಸ್ಟ್ ಅದು ಎಕ್ಸ್ಟ್ರಾಕ್ಷನ್ ಅಲ್ವಾ, ಅದು ಜಸ್ಟ್ ವಿತ್ ಇನ್ 1-2 hours ನಿಮಗೆ ಎಕ್ಸ್ಟ್ರಾಕ್ಷನ್ ಆಗಿಬಿಡುತ್ತೆ. ಟು ಇನ್ಪ್ಲಾಂಟ್ ಓನ್ಲಿ ಇಟ್ ಟೇಕ್ಸ್ ಲಾಟ್ಸ್ ಆಫ್ ಟೈಮ್, ಬಿಕಾಸ್ ವಿ ನೀಡ್ ಟು ಸ್ಕೆಚ್ ಅಕಾರ್ಡಿಂಗ್ ಟು ಯುವರ್ ಲೈನ್ಸ್ ಅಂತ ಹೇಳ್ತಾರೆ. ಸೊ ಇವಾಗ ಈದಷ್ಟು ನೋಡಿದ್ರೆ ತುಂಬ ಜನ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿರ್ತಾರೆ, ಬಟ್ ಆದರೂ ಸಹ ಅವ್ರಿಗೆ ಬೆಳವಣಿಗೆ ಆದರೂ ಸಹ ಅವ್ರಿಗೆ ಬಂದು ಗ್ಯಾಪ್ಸ್ ತುಂಬ ಕಾಣಿಸುತ್ತೆ. ಸೊ ಈ ಗ್ಯಾಪ್ಸ್ ಕಾಣಿಸೋದು ಏನಕ್ಕೆ ಅಂದರೆ, ವೈಲ್ ಡೂಯಿಂಗ್ ಸರ್ಜರಿ ಬಂದು ನೀವು ಕರೆಕ್ಟಾಗಿ ಸ್ಕೆಚ್ ಮಾಡಿಲ್ಲ, ಲೈನ್ ಪ್ರಕಾರ ಹೋಗಲಿಲ್ಲ ಅನ್ನುವಾಗ ಮಾತ್ರನೇ ನಿಮಗೆ ತುಂಬ ಗ್ಯಾಪ್ಸ್ಗಳು ಬರೋದಕ್ಕೆ ಶುರುವಾಗುತ್ತೆ. ಸೊ ಅದನ್ನು ತಡೆಗಟ್ಟಬೇಕು ಅಂದರೆ ವೈಲ್ ಸರ್ಜರಿ ಓನ್ಲಿ ಬಿಫೋರ್ ಡೂಯಿಂಗ್ ದ ಇನ್ಪ್ಲಾಂಟ್, ಬಿಫೋರ್ ಡೂಯಿಂಗ್ ದ ಇನ್ಪ್ಲಾಂಟ್ ಯು ನೀಡ್ ಟು ಸ್ಕೆಚ್ ಅಕಾರ್ಡಿಂಗ್ ಟು ಯುವರ್ ಸ್ಕ್ಯಾಲ್ಪ್ ಹೇರ್ ಲೈನ್ ಅಂತ ಹೇಳ್ತಾರೆ. ನಿಮ್ಮ ಲೈನ್ ನಿಮಗೆ ಕೆಲವೊಬ್ರಿಗೆ ಬಂದು ಸ್ಟ್ರೇಟ್ ಆಗಿ ಇರುತ್ತೆ, ಕೆಲವ್ರಿಗೆ ಬಂದು ಲೆಫ್ಟಲ್ಲಿ ಅಂದರೆ ಕಂಟಿನ್ ಡೈಮೆನ್ಷನ್ ಬಂದು ಲೆಫ್ಟಲ್ಲಿ ಇರುತ್ತೆ, ಕೆಲವೊಬ್ರಿಗೆ ಬಂದು ಕಂಪ್ಲೀಟಾಗಿ ಕರ್ಲಿ ಹಿಂಗೆ ರೌಂಡ್ ಇದಲ್ಲಿ ಇರುತ್ತೆ. ಸೊ ಅದಕ್ಕೆ ತಕ್ಕಂಗೆ ನಾವು ಪ್ಲಾಂಟೇಷನನ್ನು ಶುರು ಮಾಡಬೇಕಾಗುತ್ತೆ. ಸೊ ಅಟ್ಲೀಸ್ಟ್ ಓನ್ಲಿ ಫಾರ್ ದ ಪ್ಲಾಂಟೇಷನ್ ಓನ್ಲಿ ಇಟ್ ಟೇಕ್ಸ್ ಲಾಟ್ಸ್ ಆಫ್ ಟೈಮ್. ಸಮಟೈಮ್ 2000 ಗ್ರಾಫ್ಟು ಸಹ ಆಗೋಕ್ಕೆ ಚಾನ್ಸಸ್ ಆಗೋದಿಲ್ಲ, ಯಾಕಂದರೆ ಲೇಟ್ ನೈಟ್ ಅಂದರೆ 7-8 ಆಗುವಾಗ ಆಟೋಮೆಟಿಕ್ಲಿ ಪೇಷೆಂಟ್ಗೂ ಸಹ ನಾವು ರೆಸ್ಟನ್ನು ಕೊಡಬೇಕಾಗುತ್ತೆ, ಯಾಕಂದರೆ ತುಂಬ ಪ್ರೆಷರ್ ಮಾಡಿ ಅವ್ರನ್ನ ಕೂರಿಸುವಾಗ. ಸೊ ಅದು ಬಂದು ಅವ್ರಿಗೆ ಇನಿಷಿಯಲಿ ಹೆಡ್ಏಕ್ ಶುರುವಾಗುವಾಗ ನಮಗೆ ಸರ್ಜರಿ ಕಂಟಿನ್ಯೂ ಮಾಡೋಕ್ಕೆ ಆಗೋದಿಲ್ಲ. ಸೊ ಇನ್ ಕೇಸ್ ಇಟ್ ಟೇಕ್ಸ್ ಅನದರ್ ಡೇ ಆಲ್ಸೋ. ಸೊ ಅಪ್ರಾಕ್ಸಿಮೇಟ್ಲಿ ಅಂದರೆ 2000 ಗ್ರಾಫ್ಟ್ಗೆ ಬಂದು 1 day ಇಸ್ ಎನಫ್. ಬಟ್ ಇನ್ ಕೇಸ್ ಪೇಷಂಟ್ ಹ್ಯಾಸ್ ಹೆಡ್ಏಕ್, ಇಲ್ಲಾಂದರೆ ಅವ್ರಿಗೆ ಆ ಟೈಮಲ್ಲಿ ಶೀತ ಶುರುವಾಗುತ್ತೆ, ಸೊ ಈ ಥರ ಏನಂದರೆ ಆಗುವಾಗ ನಾವು ಸರ್ಜರಿಯನ್ನು ಸ್ಟಾಪ್ ಮಾಡಬೇಕಾಗುತ್ತೆ. ಮ್ಯಾಮ್, ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ಲೇಡೀಸಿಗೆ ಈ ಸಮಸ್ಯೆ ಬರುತ್ತೆ, ಅವರಿಗೂ ಸಹ ಈ ಟ್ರೀಟ್ಮೆಂಟ್ ಕೊಡ್ಬೋದು, ಹೇಗೆ ಕೊಡ್ತೀರಾ ನೀವು? ಈ ಟ್ರೀಟ್ಮೆಂಟ್ ಬಂದು ಎಲ್ಲರಿಗೂ ಸಹ ಇಲ್ಲ. ಸೊ ಮೇನ್ ಅಂದರೆ ಯಾರೊಬ್ಬರಿಗೆ ಕಂಪ್ಲೀಟಾಗಿ ಸ್ಕ್ಯಾಲ್ಪ್ ಡ್ರೈ ಅಂತ ಹೇಳ್ತಾರೆ, ಕಂಪ್ಲೀಟಾಗಿ ಬೇರು ತನನೇ ಇರೋದಿಲ್ಲ, ಕಂಪ್ಲೀಟ್ ಎಂಡಾಗಿ ಫುಲ್ ಎಂಪ್ಟಿ ಥರ ಹೇಳ್ತಾರೆ, ಆ ಒಬ್ಬರಿಗೆ ಮಾತ್ರನೇ ನಾವು ಹೇರ್ ಟ್ರಾನ್ಸ್ಪ್ಲಾಂಟ್
ಸರ್ಜರಿಯನ್ನ ಮಾಡ್ಬೋದು. ಬಟ್ ನಾರ್ಮಲಿ ಮಿಡ್ಲ್ ಅಲ್ಲಿ ಗ್ಯಾಪ್ ಇದೆ, ಕೆಲವೊಬ್ರಿಗೆ ಆಗುತ್ತೆ. ಹೆಂಗಸರಿಗೆ ಬಂದು ಮೇನ್ಲಿ ಫ್ರಂಟ್ ಅಲ್ಲಿ ಬಂದು ಓನ್ಲಿ ದಟ್ ಯು ಏರಿಯಾ ಅಂತ ಹೇಳ್ತಾರೆ, ಯು ಏರಿಯಾದಲ್ಲಿ ಮಾತ್ರ ನಿಮ್ಗೆ ಬೋಲ್ಡ್ನೆಸ್ ಸ್ಟಾರ್ಟ್ ಆಗಿರುತ್ತೆ. ಅದು ಬಂದು ಮೇ ಬಿ ಫ್ಯಾಮಿಲಿಯಿಂದ ಬರುತ್ತೆ, ಇಲ್ಲ ಅಂದ್ರೆ ಅವರ ಕೋಮಿಂಗ್ ವೇ ಅಂತ ಹೇಳ್ತಾರೆ. ಕೆಲವೊಬ್ರು ಏನ್ ಮಾಡ್ತಾರೆ, ಸಣ್ಣ ವಯಸ್ಸಿಂದ ಪಾರ್ಟಿಷನ್ ತೆಗೆದು ಬಾಚುವಾಗ ಆ ಜಾಗದಲ್ಲಿ ಬಾಚಿ 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 ಆ ಜಾಗದಲ್ಲಿ ಕಂಪ್ಲೀಟ್ ಆಗಿ ಕೂದಲು ಉದ್ರಕ್ಕೆ ಶುರುವಾಗುತ್ತೆ. ಬಟ್ ಆ ಟೈಮಲ್ಲಿ ಅವ್ರು ಯಾವ ಒಂದು ಟ್ರೀಟ್ಮೆಂಟ್ ಅನ್ನ ಅಪ್ರೋಚ್ ಮಾಡದೇ ಇದ್ರೆ ಸೊ ಅದು ಬೋಲ್ಡ್ನೆಸ್ ತರ ಕಾಣಿಸುತ್ತೆ. ಆ ಪೊಸಿಷನ್ ಅಲ್ಲಿ ಬೇಕಂದ್ರೆ ನಾವು ಹೆಂಗಸರಿಗೆ ಟ್ರಾನ್ಸ್ಪ್ಲಾಂಟ್ ಅನ್ನ ಮಾಡ್ಬೋದು. ಬಟ್ ಅವ್ರಿಗೆ ಇನಿಷಿಯಲಿ ನೀವು ಹೇಳಿದ್ರೆ ಪ್ರೆಗ್ನೆನ್ಸಿ ನಂತರ ಅಂದ್ರೆ ಅದಕ್ಕೂ ಸಹ ಟೈಮ್ ಇದೆ. ಎಕ್ಸಾಕ್ಟ್ ಪ್ರೆಗ್ನೆನ್ಸಿ ಆದ ನಂತರ ನಾವು ಮಾಡೋಕ್ಕಾಗಲ್ಲ. ಮಿನಿಮಮ್ ಒಂದು 3 years 4 years ಆದ ನಂತರನೇ ಮಾಡೋಕ್ಕಾಗುತ್ತೆ. ಯಾಕಂದ್ರೆ ಮಿನಿಮಮ್ ಟು ಹೀಲ್. ಸೊ ಯಾಕಂದರೆ ಅವರು ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಮೆಡಿಸಿನ್ಸ್ ಆಮೇಲೆ ಬೇಬಿಗೆ ಫೀಡ್ ಇದೆಲ್ಲ ಮಾಡುವಾಗ ನಾವು ನಮ್ಮ ಇದನ್ನು ಮೆಡಿಸಿನ್ಸನ್ನು ಯೂಸ್ ಮಾಡೋಕ್ಕೆ ಆಗೋದಿಲ್ಲ. ಹೌದು. ಸೊ ಮಿನಿಮಮ್ ಅಂದರೆ 4 months ಅಂದರೆ 4 years ಆ ಥರ ಗ್ಯಾಪ್ ತೊಗೊಂಡೆ ನಾವು ಅವ್ರಿಗೆ ಸರ್ಜರಿಗೆ ಪ್ಲಾನ್ ಮಾಡಬೇಕಾಗುತ್ತೆ. ಮ್ಯಾಮ್, ನಿಮ್ಮ ಕೇಸಲ್ಲಿ ಈಗ ಪ್ರೆಗ್ನೆನ್ಸಿ ಅವರಿಗೆ ಸಮಸ್ಯೆ ಬಂದಾಗ ಹೇಗೆ ಟ್ರೀಟ್ ಮಾಡ್ತೀರಾ ನೀವು? ಬ್ಯಾಕ್ ಪೇನ್. ಹೌದು. ನೋಡಿ, ಪ್ರೆಗ್ನೆನ್ಸಿಯಲ್ಲಿ ಆಗಲಿ ಹೊಟ್ಟೆ ದೊಡ್ಡದಾಗ್ತಾ ಹೋಗುವಾಗ, ಮೇ ಬಿ ಸೆಕೆಂಡ್ ಅಥವಾ ಥರ್ಡ್ ಟ್ರೈಮಿಸ್ಟರ್ ರೀಚ್ ಆಗುವಾಗ, ಹೊಟ್ಟೆ ಜಾಸ್ತಿ ದೊಡ್ಡ ದೊಡ್ಡದಾಗುವಾಗ, ಮಗು ಬೆಳೆಯುವಾಗ ಬ್ಯಾಕಲ್ಲಿ ನಿಮ್ಮ ಎಂಡ್ ಪಾರ್ಟ್ ಅಂದರೆ ಲಂಬಾರ್ ಏರಿಯಾದಲ್ಲಿ ಪ್ರೆಷರ್ ಜಾಸ್ತಿ ಬೀಳುತ್ತೆ. ಸೊ ಆ ಟೈಮಲ್ಲಿ ಪೇಯ್ನ್ ಬರೋದು ಸಾಮಾನ್ಯ. ಸೊ ಇಂಥ ಕೇಸಸಲ್ಲಿ ನಾವು ಅವರಿಗೆ ಕೆಲವೊಂದು ಸಿಂಪಲ್ ಆದ ವ್ಯಾಯಾಮ ಹೇಳ್ಕೊಡ್ತೀವಿ. ಅಂದರೆ ಆ ಟೈಮಲ್ಲಿ ತುಂಬ ವಿಗ್ರಸ್ ವ್ಯಾಯಾಮ ಹೇಳ್ಕೊಡೋಕ್ಕಾಗಲ್ಲ, ಬಿಕಾಸ್ ಆಲ್ರೆಡಿ ಕ್ಯಾರಿ ಮಾಡ್ತಾ ಇರ್ತಾರೆ. 9 months ತನಕನೂ ವ್ಯಾಯಾಮ ಮಾಡಬಹುದು ಅಂತ ಹೇಳ್ತೀರಾ ನೀವು? ಅದಲ್ಲೂ ಇರುತ್ತೆ, ಅಂದ್ರೆ ಇಂಟೆನ್ಸಿಟಿ ಇರುತ್ತೆ. ಇದು 9 months ಆಗ್ತಾ ಆಗ್ತಾ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಎಕ್ಸಸೈಸ್ ಕಮ್ಮಿ ಮಾಡ್ತಾ ಮಾಡ್ತಾ ಸ್ಟಾಪ್ ಮಾಡ್ತೀವಿ. ಆಮೇಲೆ ಪುನಃ ಡೆಲಿವರಿ ಆದ್ಮೇಲೆ ಪುನಃ ಎಕ್ಸಸೈಸಸ್ ಕೆಲವು, ಬಿಕಾಸ್ ಡೆಲಿವರಿ ಆದ್ಮೇಲೆ ಕೆಲವು ಯೂಟ್ರಸ್ ಅಲ್ಲಿ ಸುತ್ತಮುತ್ತ ಇರುವ ಮಸಲ್ಸ್ ವೀಕ್ ಆಗ್ತಾ ಹೋಗುತ್ತೆ. ಕೆಲವೊಬ್ಬರಿಗೆ ಇನ್ಕಾಂಟಿನೆನ್ಸ್ ಅಂದ್ರೆ ಯೂರಿನ್ ಕೆಲವೊಮ್ಮೆ ಪಾಸ್ ಆಗೋದು ಗೊತ್ತಾಗಲ್ಲ, ಅದೆಲ್ಲ ತುಂಬ ಕಾಮನ್ ಆಗಿರುತ್ತೆ ಪೋಸ್ಟ್ ಪ್ರೆಗ್ನೆನ್ಸಿ. ಸೊ ಅಂಥವರಿಗೆ ನಾವು ಮಸಲ್ಸ್ ಹೇಗೆ ಸ್ಟ್ರಾಂಗ್ ಮಾಡಬೇಕು ಅಂತೆಲ್ಲ ಹೇಳಿಕೊಡ್ತೇವೆ. ಕೆಲವೊಮ್ಮೆ ಸಿಸೇರಿಯನ್ ಆಗಿರುತ್ತೆ, ಸಿಸೇರಿಯನ್ ಟೈಮಲ್ಲಿ ತುಂಬ ಪೇಯ್ನ್ ಇರುತ್ತೆ ಹೊಟ್ಟೆ ಮುಂದೆ ಯೂಟ್ರಸ್ ಕೆಳಗೆ ಸ್ಟಿಚ್ ಹಾಕಿದಾಗ. ಸೊ ಆ ಪೇಯ್ನಿಗೂ ನಮ್ಮಲ್ಲಿ ಮ್ಯಾನೇಜ್ಮೆಂಟ್ ಇದೆ, ನಾವು ಮ್ಯಾನೇಜ್ಮೆಂಟ್ ಮಾಡ್ತೀವಿ. ಮ್ಯಾಮ್, ಈಗ ತಾಯಿಗೆ ಇರುವಾಗ ಹೊಟ್ಟೆ ಒಳಗಿರುವಂಥ ಮಗುವಿಗೆ ಏನಾದರೂ ಈ ಸಂದರ್ಭದಲ್ಲಿ ಇಫೆಕ್ಟ್ ಆಗುತ್ತಾ? ಹೇಗೆ? ಇಲ್ಲ, ಡೆಫಿನೆಟ್ಲಿ ನಾಟ್, ಬಿಕಾಸ್ ನಾವು ಅಂಥ ವಿಗರಸ್ ಎಕ್ಸಸೈಸ್ ಯಾವುದು ಕೊಡಲ್ಲ. ಇದು ತಾಯಿದು ಮೇನ್ಲಿ ಎಲ್ಲಿ ಪೇಯ್ನ್ ಇರುತ್ತೆ ಆ ಏರಿಯಾಕ್ಕೆ ಬೀಳುವಂಥ ಎಕ್ಸಸೈಸಸ್, ಅದು ಯಾವುದು ಪ್ರೆಷರ್ ಬೀಳಲ್ಲ. ಓಕೆ ಮ್ಯಾಮ್, ಒಂದ್ಸಲ ನಾವು ಈ ಒಂದು ಸರ್ಜರಿ ಅಥವಾ ಏನು ಟ್ರೀಟ್ಮೆಂಟ್ ಮಾಡಿದ ತಕ್ಷಣ ಇದೊಂದು ಗ್ರೋ ಆಗೋಕ್ಕೆ ಎಷ್ಟು ಟೈಮ್ ತಗೊಳತ್ತೆ ಅಂತ ಹೇಳ್ತೀರಾ? ಸೊ ಇದು ಮಿನಿಮಮ್ ಅಂದರೆ ಅಕಾರ್ಡಿಂಗ್ ಟು ಮೆಡಿಕಲ್ ಅಟ್ ಲೀಸ್ಟ್ ಅಂದರೆ ಮಿನಿಮಮ್ ಅಂದರೆ 5 to 6 months ಆಗುತ್ತೆ. ಬಟ್ ಅಗೇನ್ ಇಟ್ ಡಿಪೆಂಡ್ಸ್ ಹೌ ದ ಪರ್ಸನ್, ಅಂದರೆ ಸರ್ಜರಿ ಮಾಡಿದವರು ಅವರ ಆರೋಗ್ಯ ಬಗ್ಗೆ ಎಷ್ಟು ಕಾನ್ಸಂಟ್ರೇಷನ್, ಅಂದರೆ ಎಷ್ಟು ಚೆನ್ನಾಗಿ ಊಟ ಮಾಡ್ತಾ ಇದ್ದಾರೆ, ಸೊ ಸ್ಮೋಕಿಂಗ್ ಬಿಟ್ಟಿದ್ದಾರೆ, ಡ್ರಿಂಕ್ಸ್. ಕೆಲವೊಬ್ಬರು ಏನು ಮಾಡ್ತಾರೆ, ಸರ್ಜರಿ ಮಾಡಿದ ತಕ್ಷಣ 1 ತಿಂಗಳ ತನಕ ವೇಟ್ ಮಾಡ್ತಾರೆ, ಯಾಕಂದರೆ ದಟ್ ಈಸ್ ಅ ಮೇನ್ ಪ್ರೊಸೀಜರ್. 1 ತಿಂಗಳ ತನಕ ನೀವು ಯಾವ ಒಂದು ಬ್ಯಾಡ್ ಹ್ಯಾಬಿಟ್ಸೋ ಇಲ್ಲ ಆಲ್ಕೋಹಾಲ್ ಈ ಥರ ಏನು ತಗೊಳ್ಳೋಕ್ಕೆ ಆಗೋದಿಲ್ಲ. ಸೊ ಈ 1 month ತನಕ ವೇಟ್ ಮಾಡ್ತಾರೆ, ಆನಂತರ ಅವರ ಎಗೇನ್ ಅವರ ರೂಟೀನ್ಗೆ ಬರ್ತಾರೆ. ಸೊ ಇದೆಲ್ಲ ನೀವು ಕಡಿಮೆ ಮಾಡುವಾಗ ಅದು ಬೇಗ ಹೀಲ್ ಆಗೋದಕ್ಕೆ ಟ್ರೈ ಆಗುತ್ತೆ. ಇನ್ ಕೇಸ್ ನೀವು ಸ್ಮೋಕು, ಡ್ರಿಂಕು, ಊಟ ಸರಿಯಾಗಿ ಮಾಡದೇ ಇದ್ರೆ, ಸೊ ಯಾವ ಏರಿಯಾ ನಾವು ಪ್ಲಾಂಟೇಷನ್ ಮಾಡಿದ್ದೀರೋ ಆ ಏರಿಯಾ ಬಂದು ತುಂಬ ವೀಕ್ನೆಸ್ ಆಗುತ್ತೆ. ಸೊ ಮೋರ್ ಅಂದರೆ ಇವಾಗ ಪ್ಲಾಂಟೇಷನ್ ಆಗಿದ ತಕ್ಷಣ ಅದು ಬೆಳೆಯುತ್ತೆ ಅಂತೆಲ್ಲ, ಅದಕ್ಕೂ ಸಹ ಪ್ರೊಸೀಜರ್ ಉಂಟು. ಸೊ ಫಸ್ಟ್ ನಾವು ಪ್ಲಾಂಟೇಷನ್ ಮಾಡುವಾಗ ಆಲ್ಮೋಸ್ಟ್ ಅಂದರೆ 1 month ಕಳೆದು ಅವರಿಗೆ PRP ಗೆ ಇಂಜೆಕ್ಷನ್ಗೆ ಬರಬೇಕಾಗುತ್ತೆ. ಅಗೇನ್ ಸೆಲ್ಸ್ ವಿ ಆರ್ ಫೀಡಿಂಗ್ ದ ಗ್ರಾಫ್ಟ್, ಸೊ ವಿ ನೀಡ್ ಟು ಫೀಡ್, ಸೊ ದೆನ್ ಓನ್ಲಿ ದ ಹೇರ್ ವಿಲ್ ಗ್ರೋ. ಇಫ್ ಯು ಡೋಂಟ್ ಫೀಡ್, ಇಫ್ ಯು ಗೋ ಇನ್ ಟು ದ ಬ್ಯಾಡ್ ಹ್ಯಾಬಿಟ್ಸ್ ಅಗೇನ್, ವಾಟ್ ಎವರ್ ವಿ ಆರ್ ಪ್ಲಾಂಟೆಡ್ ದಟ್ ಆಲ್ಸೋ ವಿಲ್ ಫಾಲ್. ಯೆಸ್ ಮ್ಯಾಮ್, ಇವತ್ತು ಈ ಒಂದು ಕೂದಲು ಉದುರಿಕೆ ಸಮಸ್ಯೆ ಆಗಿರ್ಬೋದು ಅಥವಾ ಲೋ ಬ್ಯಾಕ್ ಪೇನ್, ಫಿಸಿಯೋಥೆರಪಿ ಏನಕ್ಕೆ ಮಾಡ್ತಾರೆ, ಈ ಎಲ್ಲ ವಿಚಾರದ ಕುರಿತಾಗಿ ನೀವಿಬ್ಬರು ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಿ. ಇದಕ್ಕಾಗಿ ನಿಮಗೆ ವೀಕ್ಷಕರ ಪರವಾಗಿ, ದೈಜಿವರ್ಲ್ಡ್ನ ಪರವಾಗಿ ಕೃತಜ್ಞತೆಗಳು.
ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಅಂದರೆ ಎಲ್ಲರಿಗೂ ಹೆಚ್ಚಾಗಿ ಕಾಡುವಂಥ ಸಮಸ್ಯೆ ಕೂದಲು ಉದುರುವಿಕೆ ಸಮಸ್ಯೆ ಆಗಿರ್ಬೋದು, ಅಥವಾ ಏನು ಲೋ ಬ್ಯಾಕ್ ಪೇನ್ ಆಗಿರ್ಬೋದು, ಬ್ಯಾಕ್ ಪೇನ್ ಆಗಿರ್ಬೋದು, ಎಲ್ಲ ಸಮಸ್ಯೆಗಳು ಹೆಂಗಸರಲ್ಲಿ ಅಲ್ಲದೆ ಗಂಡಸರಲ್ಲದೆ ಯಾವುದೇ ಭೇದವಿಲ್ಲದೆ ಇದು ಕಾಡುವಂಥ ಸಮಸ್ಯೆ. ಹಾಗಾದರೆ ಇದಕ್ಕೆ ಯಾವ ರೀತಿ ನಾವು ಟ್ರೀಟ್ ಮಾಡಬೇಕು ಅಥವಾ ಯಾವ ರೀತಿ ಇದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಬೋದು ಅಂತಕ್ಕಂಥ ವಿಚಾರದ ಕುರಿತಾಗಿ ಡಾಕ್ಟರ್ ಲೀಮಾ ಹಾಗೂ ಡಾಕ್ಟರ್ ಸಂಜೋತ್ ಅವರು ಬಹಳ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗಾದರೆ ಅವರನ್ನು ನೀವು ನೇರವಾಗಿ ಮೀಟ್ ಆಗಬೇಕು ಅಂತಿದ್ರೆ ಅಥವಾ ಭೇಟಿ ಆಗಬೇಕು ಅಂತಿದ್ರೆ ಅವರ ವಿಳಾಸ ಈಗಾಗಲೇ ನಮ್ಮ ಟಿವಿ ಪರದೆ ಮೇಲೆ ಬೀಳ್ತಾ ಇದೆ, ದಯವಿಟ್ಟು ಗಮನಿಸಿ ಅದನ್ನು ನೀವು ಗಮನಿಸಬಹುದು. ನಿಮಗೆ ಇನ್ನೇನೇ ಇದರ ಕುರಿತಾಗಿ ಹೆಚ್ಚಿನ ಮಾಹಿತಿ ಬೇಕು ಅಂತಿದ್ರೂ ಕೂಡ ನೀವು ಅವರ ದೂರವಾಣಿ ಕರೆಗೆ ಏನು ಪರ್ಸ್ನಲ್ ಆಗಿ ಕರೆ ಮಾಡಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಬೋದು. ಹಾಗಾದರೆ ಇದೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ದಾಜಿವರ್ಲ್ಡ್ 24/7. ನಮಸ್ಕಾರ.